ಭಾರತದೊಳಗಣ ಕಥೆಯೆಲ್ಲಂ ಒಳಪೊಕ್ಕು ನೋಡೆ ಈ ಗದಾಯುದ್ಧದಳ್ ಅಂತೂ ಒಳಕೊಂಡತ್ತು ಏನೇ ಸಿಂಹಾವಲೋಕನ ಕ್ರಮದಿನ್ ಅರಿಪಿದಂ ಕವಿ ರನ್ನಂ. ಆಮೇಲೆ ನೀವು ಉದ್ದಕ್ಕೂ ಪ್ಯಾಟ್ರನ್ ಗಮನಿಸ್ತಾ ಬನ್ನಿ, ಹೆಂಗೆ ಏರಿಳಿತಗಳಿದೆ. ಗದಾಯುದ್ಧ ಕ್ಲೈಮ್ಯಾಕ್ಸು, ಗದಾಯುದ್ಧ, ಆಮೇಲೆ ಯುದ್ಧದಲ್ಲಿ ಅವನು ಬಿದ್ದ ಮೇಲೆ ಸಾಯುವವರೆಗಿನ ಹಂತ ಒಂದು. ಸೊ ನಿಮಗೆ ರನ್ನನ ಪ್ರತಿಭೆಯ ಬಗ್ಗೆ ವಿಸ್ಮಯ ಉಂಟಾಗುವಷ್ಟು ವೈವಿಧ್ಯತೆ ಇದೆ, ಏಕತಾನತೆ ಇಲ್ಲ. ಆಮೇಲೆ ಒಂದು ಎಲ್ಲ ರೀತಿಯ ಭಾವನೆಗಳು ಮನುಷ್ಯನ ಜೀವನದ ವಿವಿಧ ಸಂದರ್ಭಗಳು, ಬದುಕಿನಲ್ಲಿ ಬರುವ ಅತ್ಯಂತ ಸೂಕ್ಷ್ಮ ಸಂದರ್ಭಗಳು ಎಲ್ಲವನ್ನ ಬೇರೆ ಬೇರೆ ಹಂತದಲ್ಲಿ ತರ್ತಾನೆ. ಅದು ರನ್ನನ ಒಂದು ವೈಶಿಷ್ಟ್ಯ. ಸೊ ಇಲ್ಲಿ ದುರ್ಯೋಧನ ತನ್ನ ಕಹಿಯನ್ನು ವ್ಯಕ್ತಪಡಿಸಿದಾಗ ಸಂಜಯ ಮಾನಸಿಕವಾಗಿ ಇದಕ್ಕೆ ಕಾರಣಗಳೇನು ಅನ್ನೋದನ್ನು ವಿಶ್ಲೇಷಣೆ ಮಾಡಿ ದುರ್ಯೋಧನನ ಮನಸ್ಸು ಕೆಟ್ಟು ಹೋಗಿದೆ, ಈ ಕೆಟ್ಟು ಹೋಗಿರ್ತಕ್ಕಂಥ ದುರ್ಯೋಧನನ ಮನಸ್ಸನ್ನು ಸರಿಪಡಿಸಿ ಅವನಿಗೆ ಮನವರಿಕೆಯಾಗುವ ಹಾಗೆ ನಿಜಗಳನ್ನು ಹೇಳಬೇಕು. ಯಾಕೆಂದರೆ ಎಲ್ಲರೂ ಮನಃಪೂರ್ವಕವಾಗಿ ದುರ್ಯೋಧನನ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡೇ ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಭೀಷ್ಮ. ಭೀಷ್ಮನ ಬಗ್ಗೆನೂ ಅನುಮಾನ ಅವನಿಗೆ, ಯಾಕೆಂದರೆ ಭೀಷ್ಮ ಒಂದು ರೀತಿ ನಿಷ್ಪಾಕ್ಷಿಕವಾದ ವ್ಯಕ್ತಿ. ಮುಂದೆ ಒಂದು ಕಡೆ ಬರುತ್ತೆ, ಆ 8ನೇ ಚಾಪ್ಟರಲ್ಲಿ ಹೇಳಿದ್ದೆ ನಾನು, ನರ ಶರ ಕೋಟಿ ಜರ್ಜರಿಸೆ ಶರೀರಮನ್ ಅಸ್ತ್ರವೇದನಾ ಪರವಶನಾಗಿಯುಂ ಮರೆದನಿಲ್ಲ ಮುಕುಂದನನ್. ಆ ಅರ್ಜುನನು ಬಿಟ್ಟ ಅಸಂಖ್ಯಾತ ಬಾಣಗಳು ತನ್ನ ಶರೀರವನ್ನು ಚುಚ್ಚುತ್ತಿದ್ದರೂ ಅವನು ಏಕಚಿತ್ತದಿಂದ ಮುಕುಂದನನ್ನು ಸ್ಮರಿಸಿಕೊಳ್ಳುತ್ತಿದ್ದ, ಮರೆದನಿಲ್ಲ ಮುಕುಂದನನ್. ಏಕಚಿತ್ತದಿಂ ಸ್ಮರಿಸುತ್ತಿರ್ದುಂ ಕುರುಭೂಮಿಯೊಳ್ ಕುರುಪತಿಗೆ ಎಂತುಟಾದುದೋ ಎಂದನು. ಅಂದರೆ ಕೃಷ್ಣನನ್ನ ಏಕಚಿತ್ತದಿಂದ ಸ್ಮರಿಸ್ಕೊಳ್ತಾ ಇದ್ರು ಮನಸ್ಸಿನ ಮೂಲೆಯೊಳಗೆ ಅಯ್ಯೋ ಮೊಮ್ಮಗ ದುರ್ಯೋಧನನಿಗೆ ಏನಾಗಿದೆಯೋ ಅಂತ ಪರಿತಪಿಸ್ತಿದ್ನಂತೆ. ಇಂತಹ ಯೋಗಿಗೂ ಕರ್ಮವು ಬಿಟ್ಟಿಲ್ಲವಲ್ಲ ಅಂತ ಕವಿ ಹೇಳ್ತಾನೆ. ಅಷ್ಟರ ಮಟ್ಟಿನ ವ್ಯಾಮೋಹ ಎಲ್ಲ ವ್ಯಕ್ತಿಗಳಿಗೆ ದುರ್ಯೋಧನನ ಬಗ್ಗೆ ಇದೆ. ಆಮೇಲೆ ದುರ್ಯೋಧನ ಪ್ರತಿನಾಯಕ ಅನ್ನೋದು ನಮಗೆ ಗೊತ್ತಿದ್ರೂ ಕೂಡ ನಾವು ದುರ್ಯೋಧನನನ್ನು ಪ್ರೀತಿಸ್ತೀವಿ ದುರ್ಯೋಧನನ್ನ. ಯಾಕೆಂದರೆ ದುರ್ಯೋಧನ ಸತ್ತೋದ ಮೇಲೆ ಮಹಾಭಾರತದಲ್ಲಿ ಏನಿದೆ, ಭಾಳ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಡುತ್ತೆ. ಗದಾಪರ್ವದಲ್ಲಿ ಅವನು ಸಾಯೋದು 10ನೇ ಪರ್ವದಲ್ಲಿ, ಆಮೇಲೆ 8 ಪರ್ವಗಳಿದೆ. ನಮ್ಮ ಕುಮಾರವ್ಯ ಕನ್ನಡ ಕವಿಗಳು ಒಳ್ಳೆ ಕ್ರಿಟಿಕ್ಗಳು ಕೂಡ, ಕನ್ನಡ ಕವಿಗಳು ಇದ್ದಾರಲ್ಲ ಸಂಸ್ಕೃತ ಮೂಲ ಇಟ್ಕೊಂಡು ಬರೆದಾಗ ಬರೀ ಬರೆದದ್ದು ಅಷ್ಟೇ ಅಲ್ಲ, ತಮ್ಮ ಒಂದು ದೃಷ್ಟಿಗೆ ಅನುಗುಣವಾಗಿ ಬದಲಾಯಿಸ್ಕೊಂಡ್ರು, ತಪ್ಪುಗಳನ್ನು ತಿದ್ದೋದಕ್ಕೆ ಹೋದರು, ಆಮೇಲೆ ಮೂಲ ಕವಿಯನ್ನು ತರಾಟೆಗೆ ತಗೊಂಡ್ರು. ಆ ಕೆಲಸ ಕೂಡ ಮಾಡಿದ್ದಾರೆ ಕನ್ನಡದ ಕವಿಗಳು. ಏಕಕಾಲದಲ್ಲಿ ಕಾವ್ಯವನ್ನು ಬರೆಯುವುದರ ಜೊತೆಗೆ ಆ ಮೂಲ ಕವಿಯನ್ನು ಬಿಟ್ಟಿಲ್ಲ. ನಮ್ಮ ಕನ್ನಡ ಕವಿಗಳಂತೂ ಕರ್ಣನ ವಿಷಯಕ್ಕೆ ವ್ಯಾಸರನ್ನು ಕ್ಷಮಿಸೋದೇ ಇಲ್ಲ, ಇನ್ಕ್ಲೂಡಿಂಗ್ ಕುಮಾರವ್ಯಾಸ. ಇದು ಕನ್ನಡ ಕವಿಗಳ ಒಂದು ವೈಶಿಷ್ಟ್ಯ. ಆದ್ದರಿಂದ ಇಲ್ಲಿ ಸಂಜಯ ಹೀಗೆಲ್ಲ ಅಂದ್ಕೊಂಡು ಇವನು ಮನಸ್ಸಲ್ಲಿ ಅನ್ಕೋತಾನೆ,
ಶಕುನಿ ಕಾರ್ಯದ ವಿಷಯದಲ್ಲಿ ಸ್ನೇಹಿತ ದುರ್ಯೋಧನನಿಗೆ, ಆಮೇಲೆ ಶೌರ್ಯದ ವಿಚಾರದಲ್ಲಿ ಕರ್ಣ ಜೊತೆಗಾರ, ಭೀಷ್ಮ ಮತ್ತು ದ್ರೋಣರ ಮಾತುಗಳು ಅಪ್ರಿಯವಾಗಿವೆ ದುರದೃಷ್ಟವಶಾತ್ ದುರ್ಯೋಧನನಿಗೆ. ಆ ಭೀಮನಾದರೂ ದುರ್ಯೋಧನನಿಗೆ ದ್ರೋಣನು ಕವಚದ ಹಾಗೆ ಇದ್ದ, ಕರ್ಣನು ಭುಜರಕ್ಷೆಯ ಹಾಗೆ ಇದ್ದ, ಭೀಷ್ಮನು ಶಿರಸ್ತ್ರಾಣದ ಹಾಗೆ ಇದ್ದ. ಆದ್ದರಿಂದ ಭೀಮನಿಗೆ ದುರ್ಯೋಧನನನ್ನು ಈ ಭಾಗಗಳನ್ನು ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಅವನ ತೊಡೆಯನ್ನು ಮುರಿಯುತ್ತೇನೆ ಎಂದು ಅವನು ಪ್ರತಿಜ್ಞೆಯನ್ನು ಮಾಡಿದ. ಮತ್ತು ಹೀಗೆ ಅಂದ್ಕೊಂಡು ಸಂಜಯ ನೇರವಾಗಿ ದುರ್ಯೋಧನನಿಗೆ ಹೇಳ್ತಾನೆ. ಆ್ಯಕ್ಚುಲಿ 11-15 ಆಗಿದೆ, ಅದರ ಸಾರಾಂಶ ಹೇಳ್ಬಿಡ್ತೀನಿ. ಅಯ್ಯ ದುರ್ಯೋಧನ, ಯುದ್ಧದಲ್ಲಿ ಅರ್ಜುನನು ಕೂಡ, ಅರ್ಜುನನು ನೋಡಿ ಆಶ್ಚರ್ಯಪಡುವ ಹಾಗೆ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ತನ್ನ ಜನ್ಮಕ್ಕೆ ತಕ್ಕ ರೀತಿಯ ಬಾಣಪ್ರಯೋಗ ಇದು ಎನ್ನುವ ಹಾಗೆ ದುರ್ಯೋಧನನು ಕೊಟ್ಟ ಅನ್ನಕ್ಕೆ ತಕ್ಕ ಹಾಗೆ ಇದು ಎನ್ನುವ ಹಾಗೆ, ಮತ್ತು ತನ್ನ ಬಾಹುದಂಡಗಳ ನವೆಯನ್ನು ತೀರಿಸಿಕೊಳ್ಳುವುದಕ್ಕೆ ತಕ್ಕ ಹಾಗೆ, ಹಾಗೂ ಭೀಷ್ಮನ ಹೆಸರಿಗೆ ತಕ್ಕ ಹಾಗೆ ಅರ್ಜುನನು ನೋಡಿ ಮೆಚ್ಚಿಕೊಳ್ಳುವ ಹಾಗೆ ಭೀಷ್ಮಾಚಾರ್ಯರು ಪ್ರಯೋಗಿಸಿದ ಬಾಣಗಳನ್ನು ನೀನೇ ನೋಡಲಿಲ್ಲವೇ, ಯುದ್ಧದಲ್ಲಿ ನೀನೇ ನೋಡಲಿಲ್ಲವೇ? ಮತ್ತೆ ಭೀಷ್ಮ ಹಾಗೂ ದ್ರೋಣರು ಭಕ್ತಿಗೆ ಸ್ವಾಮಿ ಭಕ್ತಿಗೆ ಕಳಶ ಎನ್ನುವ ಹಾಗೆ ಅವರು ಯುದ್ಧ ಮಾಡಿದರೆ, ಅರ್ಜುನನ ಜೊತೆಯಲ್ಲಿ ಯುದ್ಧ ಗೆಲ್ಲುವುದಕ್ಕೆ ಭೀಷ್ಮರಿಗಾಗಿ ಆಗಲಿ ದ್ರೋಣರಿಗಾಗಲಿ ಯಾರಿಗೂ ಸಾಧ್ಯವಿಲ್ಲ ಎನ್ನುವುದು ನಿನಗೆ ಗೊತ್ತಿಲ್ಲವೇ? ಅಷ್ಟೇ ಅಲ್ಲ, ನಿನಗೇನಾಯಿತು ಅಲ್ಲಿಂದ ತಗೋಣ ಎರಡು ಪದ್ಯ. ಹಾಂ ಓದೋಣ. ನೃಪ 14th ಪದ್ಯ 3ನೇ ಸಂಜಯ ವಚನಮ್ಮಲ್ಲಿ, ನೃಪ ನಿನ್ನಂ ಪಿಡಿದುಯ್ಯೆ ಭಾನುಮತಿಯಂ ಸಂತೈಸಿ ಚಿತ್ರಾಂಗದಂಗೆ ಉಪಯೋಗಾಸ್ತ್ರಮನ್ಯೆಚ್ಚು ಕೂಡೆ ನಭದಿಂ ಗಾಂಡೀವಿ ತರ್ಪಾಗಳ್ ಈ ಕೃಪನ್ ಈ ಸೈಂದವನ್ ಈ ಸರಿತ್ತನಯನ್ ಈ ರಾಧೇಯನ್ ಈ ಮದ್ರಭೂಮಿಪನ್ ಈ ಕುಂಭಜನ್ ಈ ಕುರುಪ್ರಭವರ್ ಅಂದು ಏಂ ಹಮ್ಮದಂಬೋದರೆ. ಅಂದು ಏಂ ಹಮ್ಮದಂಬೋದರೆ, ನೃಪ ಅಯ್ಯ ದುರ್ಯೋಧನ, ಚಿತ್ರಾಂಗದಂ, ನೀವು ವನವಾಸ ಮಾಡುವ ಸಂದರ್ಭದ ಒಂದು ಘಟನೆಯನ್ನು ಅವನ ಸ್ಮರಣೆಗೆ ತಂದ. ನೀವು ವನವಾಸ ಮಾಡುತ್ತಿರುವ ಸಂದರ್ಭದಲ್ಲಿ ನೃಪ ಚಿತ್ರಾಂಗದಂ ನಿನ್ನಂ ಪಿಡಿದು ಏ, ನಿಮ್ಮೆಲ್ಲರನ್ನ ಎತ್ಕೊಂಡು ಹೋಗ್ಬಿಟ್ನಲ್ಲ. ಅಂದರೆ ಅವ್ರೇನು ಮಾಡಿದ್ರು, ವನವಾಸದಲ್ಲಿ ಪಾಂಡವರು ಇರುವಾಗ ಅವರು ಹೇಗೆ ಹೀನಾಯವಾಗಿ ಬದುಕುತ್ತಿದ್ದಾರೆ ಎಂಬುದನ್ನು ತಾತ್ಸಾರದಿಂದ ನೋಡಲು ದುರ್ಯೋಧನ ಮುಂತಾದ ಪರಿವಾರದವರು ಹೋಗಿ ಅಲ್ಲಿ ಚಿತ್ರಾಂಗದ ಎನ್ನುವ ಒಂದು ಗಂಧರ್ವನ ತೋಟದಲ್ಲಿ ದಾಂದಲೆಯನ್ನು ಎಬ್ಬಿಸಿದರು. ಆ ಘಟನೆ ಇದು. ಆಗ ಚಿತ್ರಾಂಗದ ಅವ್ರನ್ನೆಲ್ಲ ಕಟ್ಟಾಕ್ಬಿಟ್ಟು ಮೇಲೆ ಕರ್ಕೊಂಡು ಹೊರಟೋಗಿದ್ದ. ಆ ಪ್ರಸಂಗದಲ್ಲಿ ಅರ್ಜುನ ಅವರನ್ನು ರಕ್ಷಿಸಿದ್ದ. ಅದನ್ನು ಹೇಳ್ತಾ ಇದ್ದಾನೆ, ನೃಪ ಚಿತ್ರಾಂಗದಂ ನಿನ್ನಂ ಪಿಡಿದುಯ್ಯೆ ಭಾನುಮತಿಯಂ ಸಂತೈಸಿ, ನಿಮ್ಮ ಕಾಲಿಗೆ ಬಿದ್ದ ಭಾನುಮತಿಗೆ ಸಮಾಧಾನವನ್ನು ನೀವು ಮಾಡಿ. ಉಪಯೋಗಾಶ್ರಮನ್ಯೆಚ್ಚು, ಉಪಯೋಗ ಎಂಬುವ ಒಂದು ಬಾಣದ ಹೆಸರು. ಬಾಣಗಳಿಗೆ ಬೇರೆ ಬೇರೆ ಹೆಸರುಗಳಿವೆ.
ಬಿಲ್ಲುಗಳಿಗೆ ಬೇರೆ ಬೇರೆ ಹೆಸರುಗಳಿವೆ, ಕುದುರೆಗಳಿಗೆ ಬೇರೆ ಬೇರೆ ಹೆಸರುಗಳಿವೆ, ಆನೆಗಳಿಗೆ ಬೇರೆ ಬೇರೆ ಹೆಸರುಗಳಿವೆ. ಅಶ್ವತ್ಥಾಮ ಎನ್ನುವ ಆನೆ ಅಲ್ವಾ, ಭಗದತ್ತ ಎನ್ನುವ, ಸುಪ್ರತೀಕ ಎನ್ನುವ ಆನೆ, ಹೀಗೆ ಬೇರೆ ಬೇರೆ ಹೆಸರುಗಳಿರುವ ಆಯುಧಗಳು ಪ್ರಾಣಿಗಳು ಇರತಕ್ಕಂಥದ್ದುಂಟು. ಉಪಯೋಗಾಸ್ತ್ರ ಎಂಬ ಅಸ್ತ್ರವನ್ನು ಹೆಚ್ಚು ಬಾಣಪ್ರಯೋಗ ಮಾಡಿ ಕೂಡೆ ನಭದಿಂ ಗಾಂಡೀವಿ ತರ್ಪಾಗಳ್, ನಿನ್ನನ್ನು ಜೊತೆಯಲ್ಲಿ ಬಿಡಿಸ್ಕೊಂಡು ಆ ಅರ್ಜುನನು ನಿನ್ನನ್ನು ತರುವಾಗ ಈ ಕೃಪನ್, ಈ ಕೃಪಾಚಾರ್ಯ, ಈ ಸೈಂಧವನ್, ಈ ಜಯದ್ರಥ, ನೀನು ಹೊಗಳ್ತಾ ಇದೆಯಲ್ಲ, ಈ ಸರಿತನಯನ್, ಈ ಭೀಷ್ಮ, ಈ ರಾಧೇಯನ್, ಈ ರಾಧೇಯ ಕರ್ಣ, ಯಾಕೆಂದರೆ ಕರ್ಣನನ್ನು ಸಾಕಿದವನು ಒಬ್ಬ ಸೂತ, ಅವನ ಹೆಸರು ಅಧಿರಥ, ಅವನ ಹೆಂಡ್ತಿ ರಾಧೆ, ಆದ್ದರಿಂದ ರಾಧೇಯ ಅಂತ ಅವನಿಗೆ ಹೆಸರು. ಸರಿತ್ ಅಂದರೆ ನೀರು, ಗಂಗೆ. ಸರಿತನಯ ಅಂದರೆ ಭೀಷ್ಮ. ಸರಿತ್ ಅಂದರೆ ವಾಟರ್ ಅಂತ. ಈ ರಾಧೇಯನ್, ಈ ಮದ್ರಭೂಮಿಪನ್, ಈ ಶಲ್ಯ, ಈ ಕುಂಭಜನ್, ಈ ದ್ರೋಣ, ಈ ಕುರುಪ್ರಭವರ್, ಅಂದೇಂ ಹಮ್ಮದಂಬೋದರೆ, ಇವರೆಲ್ಲ ಆವತ್ತೇನು ಹಮ್ಮದಂಬೋದರೆ ಮೂರ್ಛೆ ಹೋಗಿದ್ದರೇನು ಹೋಗಿದ್ದಾರೆ. ಹಮ್ಮದ ಎಷ್ಟು ಚೆನ್ನಾಗಿದೆ ನೋಡಿ, ಹಮ್ಮದ ಅನ್ನುವುದು ಕನ್ನಡ ಪದ. ಪ್ರಮುಖರು, ಕುರುಪ್ರಭವರ್, ಪ್ರಭವ ಅಂದರೆ ಪ್ರಮುಖ ಅಂತಷ್ಟೆ, ಕುರು ವಂಶದ ಪ್ರಮುಖರು. ಇವರೆಲ್ಲ ಏನು ಮೂರ್ಛೆ ಹೋಗಿದ್ರೇನು ಗೊತ್ತಿಲ್ವಾ ನಿನಗೆ ಅರ್ಜುನನ ಪರಾಕ್ರಮ? ಕಲಿ ಪನ್ನಂದಕ್ಷೋಹಿಣಿ ಬಲವೆಲ್ಲ ಮನ್, ಒಂದೇ ರಥದೊಳ್ ಒರ್ವನೆ ಗೆಲ್ದಂ ಗೆಲ್ಲಲರಿಯಂ, ಗೋಗ್ರಹಣದ ಕಲಹದೊಳ್ ಏಕಾಂಗ ವಿಜಯನಾದಂ ವಿಜಯಂ. ಕಲಿ ಅಂದರೆ ವೀರ ಅಂತ, ಕಲಿ ಅಂದರೆ ವೀರ, ಕಲಿ ಅಂದರೆ ಲರ್ನ್ ಅಂತಲ್ಲೂ ಇದೆ, ಕಲಿ ಅಂದರೆ ಅಲ್ವಾ. ಆಮೇಲೆ ಕಲಿ ಅಂದರೆ ಯುಗ ಪುರುಷ, ಕಲಿ ದ್ವಾಪರ ಅಂಥೇಳಿ. ಆಮೇಲೆ ಕಲಿ ಅಂದರೆ ವೀರ. ನಿಮಗೆ ಬೋಳುವಾರು ರಾಮಕೃಷ್ಣಯ್ಯ ಅಂತ ಒಬ್ಬರು 1890 ನಾನಾರ್ಥ ರತ್ನಾವಳಿ ಅಂತ ಬರೆದಿದ್ದಾರೆ ಕನ್ನಡದಲ್ಲಿ. ಅದು ಒಂದೇ ನಿಘಂಟಿರೋದು ಕನ್ನಡದಲ್ಲಿ, ನಾನಾರ್ಥ ನಿಘಂಟು, ಒಂದು ಪದಕ್ಕಿರಬಹುದಾದ ಹಲವಾರು ನಿಘಂಟುಗಳು. ಅದರಲ್ಲಿ ಮದನವಾಣಿ ಅಂತ ಒಂದು ಪದ ಬಂತು ಹರಿಶ್ಚಂದ್ರ ಕಾವ್ಯದಲ್ಲಿ, ಮದನವಾಣಿ. ಯಾವುದೋ ಒಂದು ಸಂದರ್ಭದಲ್ಲಿ ಅದರ ಅರ್ಥ ನೋಡಬೇಕಾಯ್ತು. ನಾವು ನೋಡಬೇಕಾದಾಗ ಏನಿಲ್ಲ, ವನಮಾಲ ಮೇಡಮ್ಮು ಟ್ರಾನ್ಸ್ಲೇಟ್ ಮಾಡೋವಾಗ ಆ ಮದನವಾಣಿ ಅನ್ನೋದಕ್ಕೆ ಎಲ್ಲೂ ಸಿಕ್ಕಿಲ್ಲ, ಎಲ್ಲ ತಪ್ಪು ತಪ್ಪು ಬರೆದಿದ್ದಾರೆ. ಈವನ್ ವೆಂಕಟಾಚಲ ಶಾಸ್ತ್ರಿಗಳು ಕೂಡ ಕ್ವಶ್ಚನ್ ಮಾರ್ಕ್ ಹಾಕಿದ್ರು. ಮೈಸೂರಿಗೆ ಹೋಗಿದ್ವಿ ಮೇಡಮ್, ಹೌದು, ಬೇರೆ ಬೇರೆ ಎಲ್ಲ ಗುರುತಾಕ್ಕೊಂಡು ಮದನವಾಣಿಗೆ ಸಿಗಲಿಲ್ಲ. ಕೊನೆಗೆ ಬೈ ಚಾನ್ಸ್ ನಾನು ತೆಗೆದೆ ಅದು ನಾನಾರ್ಥರತ್ನಾವಳಿ, ನನ್ನ ಹತ್ರ ಇರೋದು ಇದೆ ನಾನಾರ್ಥರತ್ನಾವಳಿ. ಅದರಲ್ಲಿ ನೋಡಿದ್ರೆ ಋಷಿಕುಮಾರ ಅಂತ ಅರ್ಥ ಇದೆ ಮದನವಾಣಿಗೆ, ಋಷಿಕುಮಾರ ಅಂತ. ಅದು ಕರೆಕ್ಟಾಗಿ ಹೊಂದುತ್ತೆ, ಅವನು ಬಳಸಿದಾನಲ್ಲ ಕವಿ, ಆ ಅರ್ಥದಲ್ಲಿ ಅವನು ಬಳಸಿದಾನೆ ನೋಡಿ. ಎಷ್ಟು ರಿಸರ್ಚ್ ಮಾಡಿಲ್ಲ ಕನ್ನಡ ಲೇಖಕರು, ಎಸ್ಪೆಷಲಿ ಅದು ಕೊಡಲ್ಲ ಅವರು, ಹೆಸರಲ್ಲ, ಅದು ಹೆಸರಲ್ಲ. ಮದನವಾಣಿ ಅಂದರೆ ಋಷಿಕುಮಾರ ಅಂತ ಅರ್ಥ. ಆಮೇಲೆ ಮದನವಾಣಿ ಅಂದರೆ ಒಂದು ಬಳ್ಳಿ ಇದೆ, ಒಂದು ಬಳ್ಳಿ, ಯಾವುದೋ ಒಂದು ಔಷಧೀಯ ಬಳ್ಳಿಗೆ ಕೂಡ ಮದನವಾಣಿ ಅಂತಿದೆ. 9 ಅರ್ಥ ಇದೆ. ಆಮೇಲೆ ವನಮಾಲ ಮೇಡಮ್ಗೂ ಭಾಳ ಸರ್ಪ್ರೈಸ್ ಆಗೋಯ್ತು, ಆಮೇಲೆ ಖುಷಿ ಆಗುತ್ತೆ ಒಂಥರ, ರೇರ್ ವರ್ಡ್ಸ್ಗೆ ಅರ್ಥ ಹುಡುಕಿ ಅದು ಕರೆಕ್ಟಾಗಿ ಹೊಂದುತ್ತೆ. ಬೋಳಾರ ರಾಮಕೃಷ್ಣ ನೋಡಿ ಎಷ್ಟು ಕೆಲಸ ಮಾಡಿದ್ದಾರೆ ಆ ಕಾಲದಲ್ಲಿ, ಆ ಕಾಲದೊಳಗೆ ಆ ಕೆಲಸ ಮಾಡಿದಾರಲ್ಲ. ಬಾಸೆಲ್ ಮಿಷನ್ ಪ್ರೆಸ್ಸಿಂದ ಪ್ರಿಂಟ್ ಆಗಿದೆ 1890 1890. 250 ಡಿಕ್ಷನರಿ ಇದೆ ನನ್ನ ಹತ್ರ.
ಇಲ್ಲ, ರೀಪ್ರಿಂಟ್ ಆಗಿಲ್ಲ. ಐ ಹ್ಯಾವ್ ಮೋರ್ ದೆನ್ 250 ಡಿಕ್ಷನರಿ, 7 ಲ್ಯಾಂಗ್ವೇಜ್ ಡಿಕ್ಷನರಿ ಇದೆ, 7 ಲ್ಯಾಂಗ್ವೇಜ್ ಡಿಕ್ಷನರಿ ಅಂತ. ನವನಿಧಿ ನಿಘಂಟು ಅಂತೊಂದಿದೆ. ನವನಿಧಿ ನಿಘಂಟು ಅನ್ನೋದನ್ನು ಭಾರತೀ ಸಂಪಂಗಿರಾಮಯ್ಯ ಅನ್ನೋರು ಬರೆದಿರೋದು. ಭಾರತೀ ಸಂಪಂಗಿರಾಮಯ್ಯ ಅದು ಕನ್ನಡಕ್ಕೆ, ತಮಿಳು, ತೆಲುಗು, ಕನ್ನಡ, ಮಲಯಾಳಮ್ಮು, ಬೆಂಗಾಲಿ, ಹಿಂದಿ, ಇಂಗ್ಲೀಷು, ಸಂಸ್ಕೃತ, ಕನ್ನಡ ಸೋರ್ಸ್ ಲ್ಯಾಂಗ್ವೇಜು, ಉಳಿದ 8 ಟಾರ್ಗೆಟ್ ಲ್ಯಾಂಗ್ವೇಜಸ್. ಸಿಕ್ಕಿಲ್ಲ ಅದು, ಯಾಕೆಂದರೆ ಭಾರತೀಯ ಸಂಪಂಗ್ರಾಮಯ್ಯನವ್ರದ್ದು ನನ್ನ ಹತ್ರ 12-13 ಪುಸ್ತಕ ಇದೆ. ಯಾಕೆಂದರೆ ನಮ್ಮ ಮನೆಯವರೇ ಅವರು, ನಮ್ಮ ತಾತನ ತಾತ. ಆದರೆ ಆ ಪುಸ್ತಕ ಸಿಕ್ಕಿಲ್ಲ, ಅನ್ಫಾರ್ಚುನೇಟ್ಲಿ. ನವನಿಧಿ ನಿಘಂಟು ಅಂತ ಎಲ್ಲೇ ಸಿಕ್ಕಿದ್ರೂ ಕೊಡಿ, ಅದು ಎಷ್ಟಾದರೂ ಕೊಡ್ತೀನಿ, ಅದು ಎಷ್ಟಾದರೂ ಕೊಡ್ತೀನಿ. ನವನಿಧಿ ನಿಘಂಟು, ಇಟ್ಸ್ ಎ ರೇರ್ ಬುಕ್. ಬಹುಶಃ ನಾನು 7 ಲ್ಯಾಂಗ್ವೇಜ್ ಡಿಕ್ಷನರಿ ಭಾಳ ದೊಡ್ಡದು ಅಂದ್ಕೊಂಡಿದ್ದೆ, ಇಂಗ್ಲೀಷು, ಜರ್ಮನ್ನು, ಆಮೇಲೆ ಲ್ಯಾಟಿನ್ನು, ಸ್ಯಾನ್ಸ್ಕ್ರಿಟ್ಟು, ಈ ಥರ ಒಂದು ಭಾಷೆಗೆ 6 ಭಾಷೆಗಳಿಗೆ. ಅಂದರೆ ಕನ್ನಡದವರು ಎಂತೆಂಥ ಪ್ರಯೋಗಗಳನ್ನು, ಎಂತೆಂಥ ಸಾಹಸಗಳನ್ನು ಎಷ್ಟು ಹಿಂದೆ ಮಾಡಿದ್ದಾರೆ ಅಂದರೆ ನಮಗೆ ಇವತ್ತು ನಾಚಿಕೆ ಆಗುತ್ತೆ. ನಾವು ಹೆಸರಾಕೊಂಬಿಟ್ಟು MA PhD, MA MPhil ಇದೆಲ್ಲ ಹಾಕ್ಕೋತೀವಿ, ಅವ್ರು ಏನೂ ಹಾಕ್ಕೋತಾ ಇರಲಿಲ್ಲ ಪಾಪ. ಅಲ್ಲವೆಲ್ಲ ಮನ್, ಈಗ ಒಂದು ಅಕ್ಷೋಹಿಣಿಗೆ 21,870 ರಥ, 21,870 ಆನೆ, 65,610 ಕುದುರೆ, ಮತ್ತು 109,350 ಕಾಲಾಳು. ಇದು ಒಂದು ಅಕ್ಷೌಹಿಣಿ ಅಂತ ಹೇಳಿ, 11 ಅಕ್ಷೌಹಿಣಿ ಸೈನ್ಯವೆಲ್ಲವನ್ನೂ ಒಂದೇ ರಥದಿಂದ ಒಬ್ಬನೇ ಗೆಲ್ದಂ. ಯಾರು? ಆ ಅರ್ಜುನ. ಗೆಲಲರಿಯಂ, ಗೆಲಲರಿಯಂ ಅಂದರೆ ಗೆಲ್ಲಲು ಅಸಾಧ್ಯನಾದವನು ಅವನು, ಗೆಲ್ಲಲು ಗೊತ್ತಿಲ್ಲದವನು ಅಲ್ಲ. ಅರಿಯಂ ಅಂದರೆ ಗೊತ್ತಿಲ್ಲದವನು ಅಂತ ಅರ್ಥ ಇದೆ, ಆದರೆ ಅರಿಯಂ ಅಂದರೆ ಕಷ್ಟ ಸಾಧ್ಯನು ಅಂತಲೂ ಅರ್ಥ ಇದೆ. ಈ ಕನ್ನಡದಲ್ಲಿ ಹೇಗೆ ಅಂದರೆ, ನೀವು ದ್ರವಿಡಿಯನ್ ವರ್ಡ್ಸಲ್ಲಿ, ಆಮೇಲೆ ಈವನ್ ಇನ್ ಇಂಗ್ಲೀಷ್, ಎಲ್ಲ ಭಾಷೆಗಳಲ್ಲಿ ಆರಂಭದಲ್ಲಿ ವರ್ಬ್ ಅಂಡ್ ನೌನ್ ಎರಡೂ ಒಂದೇ ಪದ ಹೇಳುತ್ತೆ ನೋಡಿ. ಈಗ ಹಾಡು ಅಂದಾಗ ಸಿಂಗ್ ಅಂತಲೂ ಆಗತ್ತೆ, ಸಾಂಗ್ ಅಂತಲೂ ಆಗತ್ತೆ ಅಲ್ವಾ? ಕಲಿ, ಕಲಿಕೆ ಮತ್ತು ಕಲಿಯುವ ಕ್ರಿಯೆ ಎರಡೂ ಆಯ್ತು ನೋಡಿ. ಆದ್ದರಿಂದ ಅರಿಯಂ, ಆದ್ದರಿಂದನೇ ಈ ಹಳೆಗನ್ನಡದಲ್ಲೇನು ಅಂದರೆ ಅದನ್ನು ಬಳಸೋರು ಎರಡೂ ಅರ್ಥದಲ್ಲಿ, ಯಾಕೆಂದರೆ ಭಾಷೆ ಇನ್ನೂ ಬೆಳಿಬೇಕಿತ್ತು ನೋಡಿ. ಆ ಲಿಮಿಟೆಡ್ ವರ್ಡ್ಸನ್ನು, ಅದರ ಪಾಸಿಬಿಲಿಟೀಸನ್ನು ಬಳಸ್ಕೊಳ್ಳೋ. ಆಮೇಲೆ ಶಬ್ದ ಮತ್ತು ಅರ್ಥಗಳ ಸಂಬಂಧ ಇದೆಯಲ್ಲ, ಅದು ಭಾಳ ವಿಚಿತ್ರವಾದದ್ದು. ಶಬ್ದ ಮತ್ತು ಅರ್ಥಗಳ ಸಂಬಂಧ ಅದು ಸಹಜವಲ್ಲ, ನಾವು ಮಾಡೋದದು. ಈಗ ಸಂಸ್ಕೃತದಲ್ಲಿ ಇರುವ ಶಬ್ದಗಳ ಮತ್ತು ಅರ್ಥವನ್ನು ನೋಡಿಬಿಟ್ರೆ ಭಾಳ ಆಶ್ಚರ್ಯ ಆಗುತ್ತೆ. ವ್ಯಾಘ್ರ ನೋಡಿ, ಹುಲಿ ಎನ್ನೋದ್ರೊಳಗೆ ಅಂಥ ಸ್ವಾರಸ್ಯ ಇಲ್ಲ, ಆದರೆ ವ್ಯಾಘ್ರ ಅಂದಾಗ ಆ ಪ್ರಾಣಿ, ಅದರ ಭಯಂಕರತೆ, ಅದು ಮಾಡುವ ಹಿಂಸೆ ಮತ್ತು ಅದರ ಒಂದು ಸ್ವರೂಪದ ಗಾಂಭೀರ್ಯ, ಇವೆಲ್ಲವನ್ನು ಶಬ್ದ ಹೇಳುತ್ತೆ. ಒಂದು ಒಳ್ಳೆಯ ಭಾಷೆ, ರಿಫೈನ್ಡ್ ಲ್ಯಾಂಗ್ವೇಜಲ್ಲಿ ಆ ರೀತಿಯನ್ನು ನಾವು ಗಮನಿಸ್ತೀವಿ. ಅದು ಬಳಸಿ ಬಳಸಿ ಭಾಷೆಗೆ ಸಿಕ್ಕಬೇಕಾದ್ದು. ಆದ್ದರಿಂದನೇ ವೇದಾಂಗಗಳಲ್ಲಿ ನಿರುಕ್ತ ಇದೆ ನೋಡಿ. ಆ ನಿರುಕ್ತ ಅನ್ನೋ ಪದ ಭಾಳ ಚೆನ್ನಾಗಿದೆ, ದ ಅನ್ಸೆಡ್ ಅಂತ ಹೇಳಿ. ಅಂದರೆ ಶಬ್ದಕ್ಕೆ ಅರ್ಥ ಇರೋದಲ್ಲ, ಕೊಡೋದು, ಆರೋಪಿಸೋದು. ಹೌದು, ಸೊ ಭಾಷೆಯಲ್ಲಿ ಶಬ್ದಗಳಿಗೆ ಸಮರ್ಥರಾದ ಬಳಕೆದಾರರು ಅವರು ಬಳಸಿ ಅದಕ್ಕೆ ಸೃಷ್ಟಿಸ್ತಾರೆ, ಹೊಸ ಅರ್ಥವನ್ನು ಅವರು ಕೊಡ್ತಾರೆ. ಸೊ ಗೆಲ್ಲಲರಿಯಂ, ಗೆಲ್ಲಲು ಅಸಾಧ್ಯನಾದವನು, ಗೋಗ್ರಹಣದ ಕಲಹದೊಳ್
ಏಕಾಂಗ ವಿಜಯನಾದಂ ವಿಜಯಂ. ವಿಜಯ ಅಂದರೆ ಅರ್ಜುನ, ವಿಜಯಂ ಅಂದರೆ ಯಾವಾಗಲೂ ವಿಜಯ ಅವನ ಪರವಾಗಿರುತ್ತೆ. ಗೋಗ್ರಹಣದ ಸಂದರ್ಭ ಬಂತಲ್ಲ ಅಜ್ಞಾತವಾಸದ ಕೊನೆಯಲ್ಲಿ, ಆವಾಗ ಅರ್ಜುನ ಒಬ್ಬನೇ ಯುದ್ಧ ಮಾಡಬೇಕಾಯಿತು. ಉತ್ತರ ಕುಮಾರ ಪರಾಕ್ರಮವನ್ನು ಕೊಚ್ಚಿಕೊಂಡು ನನಗೆ ಸಾರಥಿ ಇಲ್ಲ ಅಂದಾಗ ನಾನು ಸಾರಥಿ ಆಗ್ತೀನಿ ಅಂತ ಇವನು ಹೋಗಿ ಅವನೇ ಯುದ್ಧ ಮಾಡಿ ಇಡೀ ಕೌರವರೆಲ್ಲ ಗೆಲ್ತಾನೆ. ಅದನ್ನು ನೆನಪಿಸ್ತಾನೆ, ನಿಮ್ಮನ್ನೆಲ್ಲ ಚಿತ್ರಾಂಗದ ಕೊಂಡೊಯ್ದಾಗ ಯಾರು ಬಿಡಿಸಿದ್ ನಿಮ್ಮನ್ನು, ಗೋಗ್ರಹಣದ ಯುದ್ಧದಲ್ಲಿ ಏನಾಯಿತು ನಿಮಗೆ, ನೇರವಾಗಿ ಕೇಳ್ತಾ ಇದ್ದಾನೆ ಅವನು ಕಠೋರವಾದ ಸತ್ಯಗಳು. ಉರಿ ಕೊಳೆ, ಕೋಳ್ಮಿಗಂ ಕೊಳೆ, ವಿಶಾಹಿ ಕುಳಂ ಕೊಳೆ, ಶತ್ರು ಭೂಮಿಯೊಳ್, ಗಿರಿ ಗಹನಂಗಳೊಳ್, ವಿಷಮ ರಾಕ್ಷಸ ಸಂಕುಳದೊಳ್, ವರಾಹ ಸಿಂಧುರ ಖರ ಶಯ್ಯೆಯೊಳ್, ವಿಪುಳ ಭೀಕರ ನಿಜ ಬಾಹುವಜ್ರ ಪಂಜರದೊಳಗಿಟ್ಟು ರಕ್ಷಿಸಿದನಲ್ತೆ ಸಹೋದರರಂ ವೃಕೋದರಂ. ವೃಕೋದರ ವೃಕ ಉದರ, ವೃಕ ಅಂದರೆ ತೋಳ, ತೋಳದ ಹಾಗೆ ಹೊಟ್ಟೆ ಉಳ್ಳವನು, ತೋಳಕ್ಕೆ ಹೊಟ್ಟೆ ಸಣ್ಣ, ಹೊಟ್ಟೆ ಸಣ್ಣಗಿರೋರು ತಿನ್ನೋದು ಜಾಸ್ತಿ, ಹೊಟ್ಟೆ ದಪ್ಪಗಿರೋರು ಜಾಸ್ತಿ ತಿನ್ನೋ, ಹೊಟ್ಟೆ ಸಣ್ಣಗಿರೋರು ನೀನು ಇಡೀ ಬಾಡಿನೇ ಸಣ್ಣಗಿದೆ, ನಿನ್ನ ಬರೀ ಹೊಟ್ಟೆ ಅಲ್ಲ, ಜೋರಾಗಿದ್ದು ಹೊಟ್ಟೆ ಸಣ್ಣ ಆಗ್ಬೋದು ಅಂತ ಅವರು ಹೇಳ್ದ. ಹೊಟ್ಟೆ ಮಾತ್ರ ಸಣ್ಣಗಿತ್ತು, ಹೊಟ್ಟೆ ಸಣ್ಣಗಿತ್ತು ಅದನ್ನ ಹುರ್ಕೋದರ ಅಂತ ಹೇಳೋದು. ಅಯ್ಯ ದುರ್ಯೋಧನ, ಆ ಪಾಂಡವರು ಉರಿ ಕೋಳೆ, ಬೆಂಕಿ ಹಚ್ಚಿದ್ರಲ್ಲ ನೀವು, ಉರಿ ಕೋಳೆ, ಉರಿಯು ಅವರನ್ನು ಕೊಳ್ಳಲು ಸ್ವೀಕರಿಸಲು, ಇದು ಯಾರೋ ಅರ್ಥಗಳು ಹೇಳಲ್ಲ, ನಾವೇ ಮಾಡ್ಕೋಬೇಕು, ಎಲ್ಲೂ ಕೊಟ್ಟಿರೋಲ್ಲ. ಉರಿ ಕೊಳೆ, ಕೋಳ್ಮಿಗಂ ಕೊಳೆ, ಕೋಳ್ಮಿಗ ಅಂದರೆ ಕೋಡು, ಮಿಗ ಕೋಳ್ಮಿಗ, ಮಿಗ ಅಂದರೆ ಜಿಂಕೆ ಆಮೇಲೆ ಪ್ರಾಣಿ ಅಂತಾಯ್ತು. ಕೋಡುಳ್ಳ ಮೃಗ ಯಾವುದು, ಆನೆ, ದಂತ ಇರುತ್ತಲ್ಲ ಕೋಡುಗಳು, ಕೋಡು ಅಂದರೆ ಇಲ್ಲಿ ಇರೋತಾನೆ ಕೋಡು, ಕೊಂಬು ಕೊಂಬು, ಆದ್ದರಿಂದ ಕೋಡುಗಳನ್ನು ಉಳ್ಳ ಆನೆಯು ನಿಮ್ಮನ್ನು ಕೊಲ್ಲಲು ಬರಲು, ವಿಷಾಹಿ ಕುಳಂ ಕೊಳೆ, ವಿಷದ ಹಾವುಗಳು ನಿಮ್ಮನ್ನು ಕೊಲ್ಲಲು ಬರಲು, ಇದೆಲ್ಲ ಇವ್ರು ತಾನೇ ಮಾಡಿಸಿದ್ದು. ಅದು ಎಂಥ ಆಟ ಚಿಕ್ಕ ವಯಸ್ಸಲ್ಲಿ ಇವರು. ಶತ್ರು ಭೂಮಿಯೊಳ್, ಶತ್ರುಗಳ ಜೊತೆಯಲ್ಲಿ ಅವರು ವಾಸಿಸುವ ಪ್ರದೇಶದಲ್ಲಿ, ಗಿರಿಗಹನಗಳೊಳ್, ಗಂಭೀರವಾದ ಬೆಟ್ಟಗಳಲ್ಲಿ. ಯಾಕೆಂದರೆ ಈ ಪಾಂಡವರಿಗೆ ಎಲ್ಲ ಎರಡೆರಡು ಸಲ ಆಯಿತು ರಿಪೀಟು, ವನವಾಸ ಎರಡು ಸಲ, ಮಿನಿ ವನವಾಸ, ದೊಡ್ಡ ವನವಾಸ, ಮಿನಿ ಅಜ್ಞಾತವಾಸ, ದೊಡ್ಡ ಅಜ್ಞಾತವಾಸ. ಮಿನಿ ವನವಾಸ ಯಾವಾಗ, ಕಾಡಲ್ಲಿದ್ರು ನೋಡಿ ಪಾಂಡು ಮಾದ್ರಿ, ಹಾಂ ಅದು ಅದು ಮಿನಿ ಅಜ್ಞಾತವಾಸ. ಬ್ರಾಹ್ಮಣರು ವೇಷ ಹಾಕ್ಕೊಂಡು ಏಕಚಕ್ರ ನಗರದಲ್ಲಿ ಬಕಾಸುರನ ವಧೆ ಆಯ್ತಲ್ಲ, ಆ ದ್ರೌಪದಿಯನ್ನು ವಿವಾಹವಾಗುವಾಗ ಆ ಜನ ಎಲ್ಲ ಓಡಾಡೋದು ನೋಡಿ ಕೇಳಿಕೊಂಡು ಬರ್ತಾರೆ ಅವರು. ಅವ್ರು ಯಾರೂ ಕ್ಷತ್ರಿಯರು ಬಾಣ ಪ್ರಯೋಗ ಮಾಡೋಕ್ಕಾಗದೇ ಇದ್ದಾಗ ಯಾವುದು ಹೇಳಿ, ಅದು ಮೇಯ್ನ್, ಅದು ವನವಾಸದ ನಂತರ, ವನವಾಸದ ನಂತರ ಚಿಕ್ಕದು ಕುಂತಿ ಜೊತೆ ಎಲ್ಲ ಹೋಗ್ತಾರಲ್ಲ ಪಾಪ ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಏಕಚಕ್ರ ನಗರದಲ್ಲಿ ಬ್ರಾಹ್ಮಣರ ವೇಷದಲ್ಲಿ ಇರ್ತಾರೆ. ಮದುವೆ ಆಗೋದು ಆವಾಗ್ಲೇನೆ, ಕ್ಷತ್ರಿಯರು ಯಾರು ಹುಡುಗಾಕಾಗಲಿಲ್ಲ, ಬ್ರಾಹ್ಮಣ ಯಾರು ಬೇಕಾದರೂ ಪ್ರಯತ್ನ ಪಡ್ಬೋದು ಅಂದಾಗ ಬ್ರಾಹ್ಮಣರ ಗುಂಪಿನಿಂದ ಅವನು ಹೇಳ್ತಾನೆ, ಎದ್ದನು ಗಡ್ಡದ ಉಪಾಧ್ಯನು ಅಂತ ಕುಮಾರವ್ಯಾಸದ ಒಂದು ಪದ್ಯದಲ್ಲಿ ಆ ಬಳಕೆ ಬರುತ್ತೆ. ಸೊ ಶತ್ರು ಭೂಮಿಯೊಳ್, ಗಿರಿಗಹನಗಳೊಳ್, ವಿಷಮ ರಾಕ್ಷಸ ಸಂಕುಳದೊಳ್, ಭಯಂಕರವಾದ ರಾಕ್ಷಸರ ಒಂದು ಸಮೂಹದಲ್ಲಿ ಗುಂಪಿನಲ್ಲಿ, ವರಾಹ ಸಿಂಧುರ ಖರ ಶಯ್ಯೆಯೊಳ್, ಯಾವುದು ವರಾಹ ಹಂದಿಗಳು, ಕ
ಕಾಡು ಹಂದಿಗಳು, ಆನೆಗಳು ಮತ್ತು ಭಯಂಕರವಾದ ಪ್ರಾಣಿಗಳ ಒಂದು ಜಾಗದಲ್ಲಿ. ಸಿಂಧೂರ ಅಂದರೆ ಆನೆ, ಸಿಂಧೂರ ಈಸ್ ಆನೆ, ಖರ ಭಯಂಕರ ಅಂತಷ್ಟೆ. ಖರ ಶೈಯ್ಯಳ್ ವಿಪುಳ ಭೀಕರದೊಳ್, ತುಂಬ ಭೀಕರವಾದ ಪ್ರದೇಶಗಳಲ್ಲಿ ಉರುಕೋದರಂ ಸಹೋದರರಂ ನಿಜ ಬಾಹು ವಜ್ರ ಪಂಜರದೊಳಗಿಟ್ಟು ರಕ್ಷಿಸಿದನಲ್ತೆ. ತನ್ನ ಬಾಹುಗಳು ಎನ್ನುವ ವಜ್ರ ಪಂಜರದಲ್ಲಿ ತನ್ನ ಸೋದರರನ್ನು ಮತ್ತು ತನ್ನ ತಾಯಿಯನ್ನು ಇಟ್ಕೊಂಡು ಅವನು ರಕ್ಷಿಸಿದನಲ್ಲವೇ. ಏಕಾಂಗಿಯಾಗಿ ಚಿಕ್ಕ ಹುಡುಗನಾಗಿದ್ದನಾಗಲೇ ಭೀಮನು ಅವರೆಲ್ಲರನ್ನು ರಕ್ಷಿಸಿದನು. ಅಂತಹ ಪರಾಕ್ರಮಿ ಆ ಭೀಮ. ಮತ್ತೆ ಬಕನಂ, ಹಿಡಿಂಬನಂ, ಕೀಚಕನಂ, ಆ ಸೆಟ್ಟು ನೋಡಿ ಹೇಗಿದೆ, ಆ ಜೋಡಿ ದುಷ್ಟರೆಲ್ಲ ಒಂದಾಗ್ತಾರೆ. ಬಕನಂ, ಹಿಡಿಂಬನಂ, ಕೀಚಕನಂ, ಕಿಮ್ಮೀರನಂ, ಜಟಾಸುರನಂ, ಕೊಂದ ಕಲಿ, ಜರಾಸಂದನನ್ ಇಕ್ಕಿ ಕೊಂದ ಬಲ್ಲಾಳ್, ಮರುತ್ಸುತಂ ಕೇವಳನೆ. ಕಿಮ್ಮಿರ ಅನ್ನೋನೊಬ್ಬ ರಾಕ್ಷಸ ಬರ್ತಾನೆ ಕಾಡಲ್ಲಿ, ಅವನನ್ನು ಕೊಲ್ತಾನ ಕಿಮ್ಮೀರ. ಬಕಾಸುರ, ಹಿಡಿಂಬ, ಕೀಚಕ, ಕಿಮ್ಮೀರ, ಜಟಾಸುರ ಇವರನ್ನು ಕೊಂದ ವೀರನ ವೀರನು ಜರಾಸಂದನನ್ನು ಇಕ್ಕಿ ಕೊಂದ ಸಮರ್ಥನಾದ ವ್ಯಕ್ತಿಯೂ ಆದ ಮರುತ್ಸುತಂ ಭೀಮಸೇನನು, ವಾಯುಪುತ್ರನು ಕೇವಲನೇ. ಅವನೇನು ಕೇವಲ ಅಂದ್ಕೊಂಡಿದೀಯ, ಅವನೇನು ಕೇವಲವಾದ ವ್ಯಕ್ತಿ ಅಂತ ಅಂದ್ಕೊಂಡಿದೀಯೇನು ಎಂದು ಸಂಜಯಂ ಸಾಹಸ ಭೀಮನ ಸಾಹಸಗಳನ್ನು ಅಭಿವರ್ಣಿಸಿ, ಸಾಹಸಿಯಾದ ಭೀಮಸೇನನ ಸಾಹಸಗಳನ್ನು ಅಭಿವರ್ಣಿಸಿ ವಿಧ ವಿಧಾನವಾಗಿ ಹೇಳಿ, ನೆಗಳ್ದ ಭಾರತಮಲ್ಲ ಶಂತನುಜ ಬಾಣಾಘಾತದಿಂ, ಭೀಮ ಭೀಮ ಗದಾದಂಡ ವಿಘಾತದಿಂ, ಕುರುನೃಪಾನೀಕಂ ಪಡಲ್ವಟ್ಟು ಜೀರಗೆಯೊಕ್ಕಲ್ಗೆಣೆಯಾಗಿ, ಬಿಳ್ದ ಬಟರಿಂ ಬಿಳ್ದ ಅಶ್ವದಿಂ ಬಿಳ್ದ ದಂತಿಗಳಿಂದಂ, ಜವನ್ ಉಂಡು ಕಾರಿದವಲಾಯಿತು ಎತ್ತಂ ಕುರುಕ್ಷೇತ್ರದೊಳ್. ಆ ಕಾರಿದವಲಾಯಿತು ಅದು ಯಾ ಬಿದ್ದಿದೆ, ಏ ಇರಬೇಕು, ತಾವತ್ತಿದೆ ನೋಡಿ. ಕಾರಿದವಲಾಯಿತು ಎತ್ತಂ ಕುರುಕ್ಷೇತ್ರದೊಳ್, ಏನೇ ಇದೆಯಾ ಇದ್ರೆ ಓಕೆ. ನೆಗಳಿದ ಭಾರತ ಮಲ್ಲ, ಪ್ರಸಿದ್ಧನಾದ ಭಾರತದ ವೀರ ಶಂತನುಜ, ಶಂತನುಜ ಈಸ್ ಭೀಷ್ಮ, ಭೀಷ್ಮನ ಬಾಣಾಘಾತದಿಂ ಬಾಣದ ಆಘಾತದಿಂದ, ಮತ್ತು ಭೀಷ್ಮನನ್ನು ಸೇರಿಸ್ಬಿಟ್ಟ ಅದು ಸ್ವಲ್ಪ ಅನುಮಾನ ಇದೆ, ಪಾಠಾಂತರ ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ಹೊಗಳ್ತಾ ಇರೋದು ಧರ್ಮರಾಯ, ಭೀಮಸೇನ, ಅರ್ಜುನ ಇವರನ್ನು. ಆ ಶಂತನುಜಾಗೆ ಗೊತ್ತಾಯ್ತು, ಆದ್ರೂ ಶಂತನುಜ ಪ್ರಯೋಗ ಮಾಡಿದ ಆಗ್ಬಿಡುತ್ತೆ. ಆ ಶಂತನುಜಾಗೆ ಪಾಠಾಂತರ ಶಕ್ರಸುತ ಅಂತ ಒಂದು ಕೊಟ್ಟಿದ್ದಾರೆ ಇವರು. ಶಕ್ರಸುತ ಅಲ್ಲೂ ತಬ್ಬಿದ್ದಿದೆ, ಶುಕ್ರಸುತ ಅಲ್ಲ, ಕೆಳಗಡೆ ಅಡಿ ಟಿಪ್ಪಣಿಯಲ್ಲಿ ಒಂದು ಅದು ತಪ್ಪು, ಅದು ತಪ್ಪು, ಶಕ್ರಸುತ ಅದು ಕರೆಕ್ಟ್ ಆದ್ದು. ಶಕ್ರಸುತ ಅಂದರೆ ಇಂದ್ರನ ಮಗ, ಆವಾಗ ಸರಿ ಹೋಗುತ್ತೆ, ಆಗ ಸರಿ ಹೋಗುತ್ತೆ. ನೆಗಳಿದ ಭಾರತ ಮಲ್ಲ ಶಕ್ರಸುತ ಬಾಣಾಘಾತದಿಂ, ಭೀಮ ಭೀಮ ಗದಾದಂಡ ವಿಘಾತದಿಂ, ಅರ್ಜುನನ ಬಾಣಗಳ ಪೆಟ್ಟಿನಿಂದ ಮತ್ತು ಭೀಮಸೇನನ ಭಯಂಕರವಾದ ಗದಾದಂಡದ ಏಟಿನಿಂದ, ಕುರುನೃಪಾನೀಕಂ ಪಡಲ್ವಟ್ಟು ಕುರುವಂಶದವರೆಲ್ಲರೂ ಪಡಲ್ವಟ್ಟು, ಬಹಳ ಚೆನ್ನಾಗಿದೆ ಅದು, ಪಡಲ್ವಟ್ಟು ಎನ್ನುವ ಪದ ಅಂದರೆ ಅವರೆಲ್ಲ
ಒಂದು ಛಿದ್ರ ಛಿದ್ರವಾಗಿ ಪಡಲ್ವಟ್ಟು ಜೀರಿಗೆಯೊಕ್ಕಿಲ್ಗೆ ಎಣೆಯಾಗಿ ಜೀರಿಗೆಯನ್ನು ಒಕ್ಕಿ ಉದುರಿಸಿದ್ದಕ್ಕೆ ಸಮಾನವಾಗಿ. ಜೀರಿಗೆ ಸಣ್ಣಕ್ಕಿರುತ್ತೆ, ಆ ಜೀರಿಗೆಯನ್ನ ಕಾಳನ್ನು ಬೇರೆ ಮಾಡ್ತಾರಲ್ಲ ಆ ಒಕ್ಕದಾಗ, ಹಾಗೆ ಇಡೀ ಕುರುವಂಶ ಜೀರಿಗೆಯೊಕ್ಕಲ್ಗೆ ಎಣೆಯಾಗಿ ಅದಕ್ಕೆ ಸಮಾನವಾಗಿ ಬೀಳ್ದ ಭಟರಿಂ ಬಿದ್ದ ಭಟರಿಂದ ಬೀಳ್ದ ಅಶ್ವದಿಂ ಬಿದ್ದ ಕುದುರೆಗಳಿಂದ ಬೀಳ್ದ ದಂತಿಗಳಿಂದ ಬಿದ್ದಂತಹ ಆನೆಗಳಿಂದ ಕುರುಕ್ಷೇತ್ರದೊಳ್ ಎತ್ತಂ. ಕುರುಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರು ಜವನ್ ಉಂಡು ಕಾರಿದವಲಾಯಿತು, ಯಮನು ಮಿತಿಮೀರಿ ತಿಂದು ವಾಂತಿ ಮಾಡಿದ ಹಾಗೆ ಆಗಿ ಹೋಯಿತು. ಜವನ್ ಉಂಡು ಕಾರಿದವಲಾಯಿತು ಎತ್ತಂ ಕುರುಕ್ಷೇತ್ರದೊಳ್. ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿ. ಆನೆಗೆ ಇಷ್ಟೊಂದು ಪದಗಳಿದೆಯಲ್ಲ, ಏನು ಏನ್ಷಿಯಂಟ್ ಇಂಡಿಯಾದಲ್ಲಿ ಆನೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇತ್ತ ಅಂದ್ರೆ ಒಂದು ಅಲ್ಲ, ಯಾಕೆಂದ್ರೆ ಒಂದೇ ಒಂದು ಪ್ರಾಣಿಗೆ ಎಷ್ಟು ಕಡೆ ಆನೆಗೆ. ಹೌದು ಹೌದು, ಅದಕ್ಕೆ ಒಂದು ಕಾರಣ ಇದೆ, ಅದು ವೆಜಿಟೇರಿಯನ್ ನೋಡಿ, ಹುಲ್ಲು ತಿನ್ನೋದು. ಅಷ್ಟು ದೊಡ್ಡ ಪ್ರಾಣಿ ಅಷ್ಟು ಶಕ್ತಿ ಇದೆಯಲ್ಲ, ಸಿಂಹ ಹುಲಿ ಇವುಗಳನ್ನೆಲ್ಲ ಹೆದರಿಸಿ ಓಡಿಸುತ್ತೆ, ಅಂಥದ್ದು ವೆಜಿಟೇರಿಯನ್ನು. ಅದರಲ್ಲೂ ಹುಲ್ಲು ಜಾಸ್ತಿ ತಿನ್ನೋದು, ಕಬ್ಬು ತಿನ್ನುತ್ತೆ, ಆದರೆ ಕಬ್ಬು ಎಲ್ಲಿ ಸಿಗುತ್ತೆ, ಅದಕ್ಕೆ ಕಬ್ಬು ಸಿಗೋದೇ ಅಲ್ಲ, ಅದಕ್ಕೆ ಅದು ಬಿದಿರು ಮತ್ತು ಹುಲ್ಲು ಅದರ ಮೇಯ್ನ್ ಫುಡ್ಡು, ಅದು ಒಂದಿರ್ಬೋದು. ಹೌದು ಹೌದು, ನಮ್ಮಲ್ಲಿ ಪ್ರಾಚೀನ ಭಾರತದಲ್ಲಿ ಬಹುಶಃ ಆನೆ ಒಂದೇ ಇಲ್ಲ, ಕುದುರೆ ಬಗ್ಗೆ ಬಹಳ ಇದೆ. ಆನೆ ಈಗ ದೇವಸ್ಥಾನಗಳು ಕಟ್ಟಬೇಕಾದ್ರೆ, ಆಮೇಲೆ ಏನಾದರೂ ಇದನ್ನ ನದಿ ಇತ್ಯಾದಿಗಳಲ್ಲಿ ಸಾಗಿಸಬೇಕಾದ್ರೆ ಎಲ್ಲ ಆನೆನ ಆನೆನ ಬಳಸ್ತಾ ಇದ್ರು. ಆಮೇಲೆ ಅದಕ್ಕೆ ಕೋಡ್ ಇರೋದ್ರಿಂದ ಅದ್ರ ಮೂಲಕ ಗುರುತಿಸೋದು, ಆಮೇಲೆ ಸೊಂಡ್ಲಿರೋದ್ರಿಂದ ಅದ್ರ ಮೂಲಕ ಗುರುತಿಸೋದು. ಸೊಂಡ್ಲು ಯಾವುದಕ್ಕೂ ಇಲ್ಲ ನೋಡಿ, ಇವಾಗ ಕರಿ ಕರಿ ಅಂತಾರೆ ಆನೆಗೆ. ಕರಿ ಎಂದಾಗ ಕನ್ನಡ ಅಲ್ಲ, ಅದು ಸಂಸ್ಕೃತ ಕರಿ. ಸಂಸ್ಕೃತ ಕರಿ ಅಂದರೆ ಕರ, ಸಂಸ್ಕೃತದಲ್ಲಿ ಕರ ಅಂದರೆ ಕೈ. ಆನೆಗೆ ಕೈ ಯಾವುದು, ನೀವು ಏನು ಕೊಟ್ಟರು ಸೊಂಡ್ಲಲ್ಲಿ ತಗೊಳುತ್ತೆ, ಆದ್ದರಿಂದ ಕರಿ ಅಂತ ಬಂತು. ಆಮೇಲೆ ಹಸ್ತಿನೂ ಅದೇ, ಹಸ್ತವನ್ನು ಉಳ್ಳದ್ದು ಹಸ್ತಿ, ಹಸ್ತವನ್ನು ಉಳ್ಳದ್ದು ಹಸ್ತಿ, ಅದು ಸಂಸ್ಕೃತ, ಸಂಸ್ಕೃತನೆ. ಆದ್ದರಿಂದ ಆನೆ ಬಗ್ಗೆ ಅದರ ಬಹುಶಃ ಅದರ ಗಾತ್ರ, ಅದರ ಬಣ್ಣ, ಅದರ ಶಕ್ತಿ ಮತ್ತು ಅದರ ಆಹಾರ, ಅದರ ಆಹಾರ ಈ ಕಾರಣಗಳಿಂದಾಗಿ, ಅದರ ಒಟ್ಟು ಪ್ರಯೋಜನ ಈ ಕಾರಣದಿಂದಾಗಿ ಒಂದು ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದುಂಟು. ಆಮೇಲೆ ಅದನ್ನು ಪಳಗಿಸ್ಕೊಂಡ್ನಲ್ಲ, ಪಳಗಿಸ್ಕೊಂಡು ಸೈನ್ಯದಲ್ಲಿ ಅದನ್ನು ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಮಠಗಳಿಗೆ ಯಾವಾಗ ಬಂತೋ ಗೊತ್ತಿಲ್ಲ, ಮಠಗಳಿಗೆ ಆನೆ ಬಂದದ್ದು ಯಾವಾಗ ಅನ್ನೋದು ಒಂದು ಐಡಿಯಾ. ಹಾಂ ಇರ್ಬೋದು ಯುದ್ಧ, ಎಸ್ ಮಠಕ್ಕೆ. ಸೊ ಈ ಪದ್ಯದಲ್ಲಿ ಹೇಗಿದೆ ನೋಡಿ, ಅಂದರೆ ಅರ್ಜುನ ಮತ್ತು ಭೀಮಸೇನರ ಪರಾಕ್ರಮದಿಂದ ಇಡೀ ಕುರುಕ್ಷೇತ್ರ ಒಂದು ಚೂರು ಚೂರಾಗಿ ಜೀರಿಗೆ ಒಕ್ಕಿ ಉದುರಿಸಿದ್ದಕ್ಕೆ ಸಮಾನವಾಗಿ ಯಮನು ತೃಪ್ತಿ ಮೀರಿ ತಿಂದು ವಾಂತಿ ಮಾಡಿದ ಹಾಗೆ ಆಯಿತು. ಅಷ್ಟು ಭಯಂಕರವಾಗಿ ಆ ಕುರುಕ್ಷೇತ್ರವನ್ನು ಅವರಿಬ್ಬರು ಪರಿವರ್ತಿಸಿದರು. ಪವನ ಸುತಂ ಗದೆಗೊಳೆ ಗಾಂಡಿವಿ ಬಿಲ್ಗೊಳೆ ಕೈದುಗೊಳ್ಳುವ ಮಾರ್ಕೊಳ್ಳುವ ಅದಟರ್ ಭುವನದೊಳ್ ಇಲ್ಲ ಅವರ್ಗಳ ಬಾಹುವಿಕ್ರಮಂ ನಿನಗೆ ಪೊಸತೆ ಕೌರವ ರಾಜ. ಒಂಥರ ವ್ಯಂಗ್ಯವಾಗಿ ನಾಟೋ ಹಾಗೆ, ಯಾಕೆಂದರೆ ಎಕ್ಸಾಂಪಲ್ ಅವನ್ನೇ ತಗೊಂಬಿಟ್ಟ ನೋಡಿ, ನಿನ್ನನ್ನು ಅವನೇ ಅಲ್ವಾ ಬಿಡಿಸಿದ್ದು ಅಂಥೇಳಿ. ಪವನ ಸುತಂ ಗದೆಗೊಳೆ, ಆ ಭೀಮಸೇನನು ಗದೆಯನ್ನು ಕೈಗೊಳ್ಳಲು, ಗಾಂಡಿವಿ ಬಿಲ್ಗೊಳೆ ಅರ್ಜುನನು ಬಿಲ್ಲನ್ನು ಕೈಗೆ ತೆಗೆದುಕೊಂಡರೆ, ಕೈದುಗೊಳ್ಳುವ ಮಾರ್ಕೊಳ್ಳುವ ಅದಟರ್ ಭುವನದೊಳ್ ಇಲ್ಲ ಅದಕ್ಕೆ ಪ್ರತಿಯಾಗಿ ಆಯುಧವನ್ನು ಧರಿಸುವ ಮತ್ತು ಪ್ರತಿಯಾಗಿ ಬಾಣಪ್ರಯೋಗ ಮಾಡುವ ವೀರರು ಭುವನದೊಳಿಲ್ಲ, ಪ್ರಪಂಚದಲ್ಲಿ ಇಲ್ಲ.
ಅವರ್ಗಳ ಬಹುವಿಕ್ರಮಂ, ಅವರ ತೋಳಿನ ಶಕ್ತಿ ನಿನಗೆ ಹೊಸತೆ ಕೌರವರಾಜ. ಏನಯ್ಯ ದುರ್ಯೋಧನ, ನಿನಗೆ ಹೊಸತಾದು? ಜಿ ಆರ್ ಆದರೆ ಹೊಸತು ಅನ್ಬೋದು. ಇರಲಿ, ನಿನಗೆ ಹೊಸತೆ ಕೌರವರಾಜ. ಜವನ ಮುಳಿ ಸವನ ಮುಳಿಸೆನೆ, ಜವನೇ ಬರ್ಚಿದ ಓಲ್ ಇಂತೂ ಕುರಿದರಿದರಿದಂ. ಜವನಮ್ಮುಳಿಯಿಸಿ ಸುಭಟರ ಜವನಮ್ಮುಳಿಯಿಸಿ ಬರ್ದುಂಕುವನ್ನರು ಒಳರೆ. ಜವನ ಮುಳಿಸು ಅವನ ಮುಳಿಸೆನೆ, ಯಮನ ಕೋಪವೇ ಅವನ ಕೋಪ ಎನ್ನುವ ಹಾಗೆ. ಅವನ ಅಂದರೆ ಭೀಮಸೇನನ, ಯಮನ ಕೋಪವೇ ಭೀಮಸೇನನ ಕೋಪ ಎನ್ನುವ ಹಾಗೆ. ಜವನೇ ಬರ್ಚಿದ ಓಲ್, ಯಮನೇ ಬಳಿದು ಬಿಟ್ಟ ಹಾಗೆ. ಬಳಿದು ಬಿಡೋದು ಹೀಗೆ ಅಲ್ವಾ, ಯಮನೇ ಬಳಿದ ಹಾಗೆ. ಇಂತು ಕುರಿದರಿದರಿದಂ, ಕುರಿ ತರಿ ತರಿದಂ, ಅದು ಕುರಿದರಿದರಿದಂ ಆಗತ್ತೆ. ಕುರಿಯನ್ನು ಕುರಿಗಳನ್ನು ಕತ್ತರಿಸುವಂತೆ ಕತ್ತರಿಸಿ ಹಾಕಿದ. ಯಮನೇ ಬಳಿದು ಬಿಟ್ಟ ಹಾಗೆ ಕುರಿಗಳನ್ನು ಕತ್ತರಿಸುವಂತೆ ಕತ್ತರಿಸಿ ಹಾಕಿದ. ಜವನಮ್ಮುಳಿಯಿಸಿ ಯಮನಿಗೆ ಕೋಪವನ್ನು ಉಂಟು ಮಾಡಿ, ಸುಭಟರ ಜವನಮ್ಮುಳಿಯಿಸಿ ವೀರರಿಗೆ ಯಮನಾಗಿರುವ ಭೀಮಸೇನನಿಗೆ ಕೋಪವನ್ನು ಬರಿಸಿ, ಬರ್ದುಂಕುವನ್ನರು ಒಳರೆ ಬದುಕುವಂತಹವರೂ ಇದ್ದಾರೆಯೇ. ಅನ್ನರುಂ ಅಂದರೆ ಅಂತಹವರು, ಇನ್ನರುಂ ಅಂದರೆ ಇಂತಹವರು, ಎನ್ನರುಂ ಅಂದರೆ ಎಂತಹವರು. ಯಮನ ಕೋಪವೇ ಅವನ ಕೋಪ ಎನ್ನುವ ಹಾಗೆ, ಯಮನೇ ಬಳಿದು ಬಿಟ್ಟ ಹಾಗೆ, ಹೀಗೆ ಸೈನಿಕರನ್ನು ಕುರಿಗಳನ್ನು ಕತ್ತರಿಸುವಂತೆ ಕತ್ತರಿಸಿ ಹಾಕಿದ. ಯಮನಿಗೆ ಕೋಪವನ್ನು ಉಂಟು ಮಾಡಿ, ವೀರರ ಯಮನಾದ ಭೀಮಸೇನನಿಗೆ ಕೋಪವನ್ನು ಉಂಟು ಮಾಡಿ, ಬದುಕುವಂತಹವರು ಯಾರಾದರೂ ಇದ್ದಾರೆಯೇ? ಇಷ್ಟು ಹೇಳಿಬಿಟ್ಟು ಕೊನೆಗೆ ಧರ್ಮರಾಯನನ್ನು ತಗೊಂಡ. ಧರ್ಮರಾಯನ ಬಗ್ಗೆ ಏನು ಹೇಳ್ಬೋದು? ದಾನಂ ಪ್ರಿಯವಾಕ್ಸಹಿತಂ, ಜ್ಞಾನಂ ಅಗರ್ವಂ, ಕ್ಷಮಾನ್ವಿತಂ ಶೌರ್ಯಂ, ಎನಿಪ್ಪ ಈ ನುಡಿಯನ್ ನುಡಿಯಿಸಿದುದು ದಾನಂ ಜ್ಞಾನಂ ಕ್ಷಮಾಗುಣಂ ಧರ್ಮಜನ. ಇದು ಪ್ರಶ್ನೋತ್ತರ ರತ್ನಮಾಲಿಕ ಅನ್ನುವ ಸಂಸ್ಕೃತದ ಒಂದು ಪುಟ್ಟ ವಾಕ್ಯದಲ್ಲಿ ಇರೋದನ್ನು ತಗೊಂಡಿದ್ದಾನೆ ಇವನು ಸಂಸ್ಕೃತದ್ದು. ಅಲ್ಲಿ ಹೀಗೆ ಬರುತ್ತೆ, ದಾನಂ ಪ್ರಿಯವಾಕ್ ಸಹಿತಂ, ಅದು ಹಾಗೆ ತಗೊಂಡಿದ್ದಾನೆ ನೋಡಿ. ಜ್ಞಾನಂ ಅಗರ್ವಂ, ಕ್ಷಮಾನ್ವಿತಂ ಶೌರ್ಯಂ, ತ್ಯಾಗಸಹಿತಂ ಚ ವಿತ್ತಂ ದುರ್ಲಭಾಮೇ ತಜ್ಜ ತುಭದ್ರಂ ಅಂತ ಅಲ್ಲಿರೋದು. ಎರಡು ಲೈನ್ ಚೇಂಜ್ ಮಾಡಿಕೊಂಡ ಅಷ್ಟೇ, ಉಳಿದದ್ದೆರಡು ಹಾಗೆ ಇಟ್ಕೊಂಡ. ದಾನಂ ಪ್ರಿಯವಾಕ್ ಸಹಿತಂ, ದಾನ ಒಳ್ಳೆ ಮಾತಿಂದ ಮಾಡೋದು, ತಗೋ ಅಂತ ಕೊಡೋದಲ್ಲ ಅಲ್ವಾ. ಟಿ ಎಸ್ ವೆಂಕಣ್ಣಯ್ಯನವ್ರು ಮಾಡ್ತಾಯಿದ್ದಂಥ ದಾನ. ಸವಿ ನೆನಪು ಅಂತೊಂದಿದೆ ಟಿ ಎಸ್ ವೆಂಕಣ್ಣಯ್ಯನವ್ರ ಬಗ್ಗೆ ಒಂದು ಸಂಭಾವನಾ ಗ್ರಂಥ, ಬಹಳ ಅದ್ಭುತವಾದ ಸಂಭಾವನಾ ಗ್ರಂಥ ಅದು. ಅದರಲ್ಲಿ ವೆಂಕಣ್ಣಯ್ಯನವ್ರ ಬಗ್ಗೆ ಡಿ ವಿ ಜಿ ಬರೆದಿದ್ರು, ಡಿ ವಿ ಗುಂಡ್. ಅದು ಆ್ಯಕ್ಚುಲಿ ಸವಿ ನೆನಪು, ಆ ಲೇಖನಕ್ಕೂ ಸವಿ ನೆನಪು. ಆ ವೆಂಕಣ್ಣಯ್ಯನವರು ಎಂತಹ ಮಹೋನ್ನತ ವ್ಯಕ್ತಿಯಾಗಿದ್ದರು. ಅವರು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂದರೆ ಯಾರಿಗೂ ಗೊತ್ತಿಲ್ಲವಂತೆ. ಅವರು ಸಹಾಯ ಮಾಡಿದ್ದನ್ನು ಮೊದಲೇ ಹೇಳೋರಂತೆ, ಯಾರಿಗೂ ಹೇಳಿಕೊಡ್ದು. ಸಚ್ ಎ ಗ್ರೇಟ್ ಪರ್ಸನ್. ದಾನಂ ಪ್ರಿಯವಾಕ್ ಸಹಿತಂ, ದಾನ ಹೇಗಿರಬೇಕು ಅಂದರೆ ಒಳ್ಳೆಯ ಮಾತುಗಳಿಂದ ದಾನ ಮಾಡಬೇಕು. ಜ್ಞಾನಂ ಅಗರ್ವಂ, ಈ ಕೆಲವರು ಇರ್ತಾರೆ ಈ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಕೆಲವರು ಬರ್ತಾರೆ ನೋಡಿ, ನಾನು
ಅಯ್ಯೋ ಅವರು ಹೇಗಿರ್ತಾರೆ ಅಂದರೆ ಬೇಂದ್ರೆ ಏನ್ರಿ ಬರೀತಾರೆ, ಅವರು ದೊಡ್ಡ ವಿದ್ವಾಂಸರು ಅಂತ ಹೆಸರು ತೊಗೊಂಡ್ಬಿಟ್ಟಿದ್ದಾರೆ, ಭಾಳ ಜನ ಅವ್ರ ಮಾತು ಕೇಳ್ತಾರೆ. ಆಮೇಲೆ ಗಾಂಧಿ ಏನ್ರಿ, ಗಾಂಧಿ ಒಬ್ಬ ಮನುಷ್ಯ ಏನ್ರಿ. ಆಮೇಲೆ ಬೇಂದ್ರೆ ಕವಿ ಏನ್ರಿ. ಸೊ ಜ್ಞಾನಂ ಅಗರ್ವಂ, ಜ್ಞಾನಿಗೆ ಗರ್ವ ಇರಬಾರ್ದು. ಗರ್ವ ಬಂದರೆ ಆ ಜ್ಞಾನದ ಬೆಲೆ ಇಳಿದೋಗುತ್ತೆ. ಜ್ಞಾನಂ ಅಗರ್ವಂ, ಕ್ಷಮಾನ್ವಿತಂ ಶೌರ್ಯಂ. ಮತ್ತು ಶೌರ್ಯ ಹೇಗಿರಬೇಕು ಅಂದರೆ ಕ್ಷಮೆಯಿಂದ ಕೂಡಿರಬೇಕು. ಇಲ್ಲದೇ ಹೋದರೆ ರೌಡಿ ಆಗ್ತಾನೆ, ಗೂಂಡಾಗ್ತಾನೆ ಅಲ್ವಾ. ಈಗ ನಮ್ಮ ಹಿಂದಿನ ಕಾಲದ ದೊಡ್ಡ ದೊಡ್ಡ ವ್ಯಕ್ತಿ, ಈಗ ಪಾಂಡವರು ಇದ್ದಾರಲ್ಲ, ದೇ ಆರ್ ನಾಟ್ ರೌಡೀಸ್ ಆರ್ ಗೂಂಡಾಸ್. ಅವರು ರಾಜ್ಯನೇ ಕೊಡದಿರ ತೊಗೊಂಬಿಡ್ಬೋದಿತ್ತು, ದುರ್ಯೋಧನಾದಿಗಳನ್ನು ಆವತ್ತೇ ಹೊಡೆದು, ಆದರೆ ಹಾಗೆ ಮಾಡಲಿಲ್ಲ. ಅವರು ಒಂದು ನ್ಯಾಯ, ಒಂದು ಧರ್ಮ, ಒಂದು ಮಾತುಕತೆ, ಇವುಗಳಿಗೆ ಬದ್ಧರಾದರು. ಅದು ಭಾಳ ಮುಖ್ಯ. ಕ್ಷಮಾನ್ವಿತಂ ಶೌರ್ಯಂ, ಏನಿಪ್ಪ ಈ ನುಡಿಯನೇ ನುಡಿಯಿಸಿದುದು, ದಾನಂ ಜ್ಞಾನಂ ಕ್ಷಮಾಗುಣಂ ಆ ಧರ್ಮ ಜನ. ಆ ಧರ್ಮರಾಯನ ದಾನ ಜ್ಞಾನ ಕ್ಷಮಾಗುಣಗಳು ಮೇಲಿನ ರೀತಿಯ ಸೂಕ್ತಿಗೆ ಹೊಂದುವ ಹಾಗೆ ಈ ಮಾತನ್ನು ನಿಜ ಮಾಡಿದೆ. ಆ ಮಾತುಗಳು ನಿಜ ಯಾಕೆ ಅಂದರೆ ಧರ್ಮರಾಯ ಇದ್ದಾನೆ. ಆ ಮಾತನ್ನು ನಿಜ ಮಾಡೋದಕ್ಕೆ ಧರ್ಮರಾಯ ಇದ್ದಾನೆ. ಆ ರೀತಿಯಲ್ಲಿ ಇರುವವನು ಆ ಧರ್ಮರಾಯ. ಅಮಳ್ಗಳು, ವಿನಯದ ವಿಕ್ರಮದ ಅಮಳ್ಗಳು, ಅವರ್ ಮುಳಿಯೇ ಗಂಡರಿಲ್ಲ. ಅವರ ಪರಾಕ್ರಮವಂ ನೀನರಿದಿರ್ದುಂ ಸಮರದೊಳ್ ಇಳಿಸುವುದೇ ಕುರುಕುಲಾಂಬರಬಾನು. ಅಮಳ್ಗಳು, ಅಮಳ್ಗಳು ಅಂದರೆ ಅವಳಿಗಳು ಅಂತ. ಅವಳಿ ಅಮಲ ಜಮಲ, ಅವಳಿ ಜವಳಿ, ಅವಳಿ ಜವಳಿ ಅಮಲ. ಹಾಂ, ಯಮಳನೂ ಹಾಗೆ, ಯಮಳ ಎಸ್. ಅಮಳ್ಗಳು ಆ ಅವಳಿಗಳು, ವಿನಯದ ವಿಕ್ರಮದ ಅಮಳ್ಗಳು ಅವರ್. ಅವರು ವಿನಯ ಮತ್ತು ವಿಕ್ರಮದ ಒಂದು ಜೋಡಿ. ಅವರ್ ಮುಳಿಯೇ, ಅವರು ಕೋಪಗೊಳ್ಳಲು ಮುಳಿಯ ಇರಬೇಕು, ಇದೆ ಮುಳಿಯೇ ಇರಬೇಕು. ಆ ಏ ಇದೆಯಾ, ಅವರ್ ಮುಳಿಯೇ, ಅವರು ಕೋಪಗೊಳ್ಳಲು ಗಂಡರಿಲ್ಲ, ಅವರನ್ನು ಎದುರಿಸ್ತಕ್ಕಂತಹ ವೀರರು ಇಲ್ಲ. ಅವರ ಪರಾಕ್ರಮವಂ ನೀನರಿದಿರ್ದುಂ, ಅವರ ಶೌರ್ಯವನ್ನು ನೀನು ತಿಳಿದುಕೊಂಡಿದ್ದು ಸಹ ಸಮರದೊಳ್ ಇಳಿಸುವುದೇ, ಯುದ್ಧದಲ್ಲಿ ಅವರನ್ನು ಕಡಿಮೆ ಮಾಡುವುದೇ ಕುರುಕುಲಾಂಬರಬಾನು. ಕುರು ವಂಶದ ಆಕಾಶಕ್ಕೆ ಸೂರ್ಯನ ಹಾಗೆ ಇರುವವನೇ. ಎಲ್ಲ ಪಾದ ಪೂರೈಕೆ, ಆಮೇಲೆ ಅತಿಶಯೋಕ್ತಿ, ಆಮೇಲೆ ಹೊಗಳೋದು, ಬಹಳ ಸ್ತುತಿ ಸ್ತುತಿ ಮಾಡೋದು. ಇಲ್ಲಿ ನಕುಲ ಸಹದೇವರು, ನಕುಲ ಸಹದೇವರು ಎಂದು ನುಡಿದ ಸಂಜಯನ ನುಡಿಗೆ, ಹೀಗೆ ಹೇಳಿದ ಸಂಜಯನ ಮಾತುಗಳಿಗೆ ಫಣಿರಾಜಕೇತನಂ ಸಿಡಿಲ್ದು ತಿರುಗಿದ. ಆ ಸಿಡಿಲ್ದು ನೋಡಿ ಎಷ್ಟು ಚೆನ್ನಾಗಿದೆ, ಸಿಡಿಲಿನ ಹಾಗೆ ಅಂದರೆ ಶಾರ್ಟ್ ಬ್ಯಾಕ್ ಅಂತಾರಲ್ಲ ಸಿಡಿಲ್ದು, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಥರ ಆಗುತ್ತೆ. ಆಮೇಲೆ ಇನ್ನೂ ಒಂದಿದೆ, ಅದೇ ಬೋಳಾರ ರಾಮಕೃಷ್ಣರಾಯರದು. ಅದು ಏನು ಅಂದರೆ 1500 ಕನ್ನಡ ಗಾದೆಗಳು, ಅದಕ್ಕೆ ಈಕ್ವಲೆಂಟ್ ಎಕ್ಸಾಕ್ಟ್ಲಿ ಅಲ್ಲ ಅದೇ ಅರ್ಥ ಕೊಡೋ ಅಂತ ಇಂಗ್ಲೀಷ್ದು ಆ ಕಾಲದಲ್ಲಿ ಮಾಡಿದ್ದಾರೆ. ಅಮೇಝಿಂಗ್ ಬುಕ್. ಅದು ಬೇರೆ ಪುಸ್ತಕನ, ಅದು ಬೇರೆ ಪುಸ್ತಕ ಇನ್ನೊಂದು. ಅದರ ಭಾಳ ಅಪೂರ್ವವಾದ ಇದನ್ನು ಆ ಇಂಗ್ಲೀಷಲ್ಲಿ ಇರತಕ್ಕಂಥದ್ದು ಕನ್ನಡದಲ್ಲಿ ಇರತಕ್ಕಂಥದ್ದು ಅದಕ್ಕೆ ಸಿಮಿಲರ್ ಮೀನಿಂಗ್ ಬರಬೇಕು, ಸಿಮಿಲರ್ ಮೀನಿಂಗ್ ಬರಬೇಕು. ಆ ಥರದ್ದೆಲ್ಲ ಹುಡುಕಿ ಒಂದ್ರ ಕೆಳಗೊಂದು ಕೊಟ್ಟಿದ್ದಾರೆ. ಒಂದು 75 ಪುಟದಷ್ಟು ದೀರ್ಘವಾದ ಪುಸ್ತಕ. ತುಂಬ ದೊಡ್ಡ ಸ್ಕಾಲರ್ ಅಷ್ಟೆ, ಸೌತ್ ಕೆನರಾ ಸ್ಕಾಲರ್. ಪ್ಯಾರಲಲ್ಲು ಹುಡುಕಿ ಕೊಟ್ಟಿದ್ದಾರೆ. ಯಾಕೆ ಸ್ವಾಮಿ ಕಣ್ಣು ಪಿಳ್ಳೈ, ಸ್ವಾಮಿ ಕಣ್ಣು ಪಿಳ್ಳೈ ಅನ್ನೋರು
ಅವರು ಇಡೀ ಜೀವಮಾನ ಮುಡಿಪಿಟ್ಟು 9 ವಾಲ್ಯೂಮ್ ಇಂಡಿಯನ್ ಎಫಿಮೆರೀಸ್ ಅಂದರೆ ನಿಮಗೆ ಕ್ರಿಸ್ತ ಶಕ 1 ಜನವರಿ 1 ಜನವರಿ 1 1 ಹಿಡಿದು ಡಿಸೆಂಬರ್ 31, 1900 ಪ್ರತಿದಿನಕ್ಕೆ ಅವರು ಈ ಎಲ್ಲ ಕ್ಯಾಲೆಂಡರ್ ಕೊಡ್ತಾರೆ, 6 ಮೇಜರ್ ಕ್ಯಾಲೆಂಡರ್ಸ್ ಕೊಡ್ತಾರೆ. ಶಾಲಿವಾಹನ ಶಕ, ಕ್ರಿಸ್ತ ಶಕ, ವಿಕ್ರಮ ಶಕೆ, ಹೀಬ್ರೂ ಶಕೆ. 8 ವಾಲ್ಯೂಮ್ ರೀ, 9 ವಾಲ್ಯೂಮ್ ಮೊದಲನೇ ವಾಲ್ಯೂಮ್. ಅದು ಹೇಗೆ ನೋಡಬೇಕು ಅನ್ನೋದಕ್ಕೆ ಒಂದು 2-3 ದಿನ ಓದಬೇಕು ನಾವು. ಇವಾಗ ಕವಿಗಳ ಕಾಲ, ಶಾಸನಗಳ ಕಾಲ ನಿರ್ಧಾರ ಮಾಡೋದಕ್ಕೆ ಅದನ್ನೇ ಬಳಸೋದಿಲ್ಲ. ಥ್ರೂಔಟ್ ವರ್ಲ್ಡ್, ಬರೀ ಇಂಡಿಯಾಲ್ ಮಾತ್ರ ಅಲ್ಲ, ಸ್ವಾಮಿ ಕಣ್ಣು ಪಿಳ್ಳೈ ಅಂತ ಎರಡು ಕಡೆ ಇದೆ, ಅದು 3 ಕಡೆ ಇದೆ. ಒಂದು ಮಿಥಿಕ್ ಸೊಸೈಟಿಲಿದೆ, ಅಟ್ಲೀಸ್ಟ್ ನೋಡಿರ್ಬೇಕು ನಾವು ಹೆಂಗೆ ಅಂತ. ಆಮೇಲೆ ಈ ICHR ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಲಾ ಕಾಲೇಜ್ ಇತ್ತು ನೋಡಿ ಹಳೇದು, ಅಲ್ಲಿ ಮೇಲಿದೆ, ಅದು ತುಂಬ ಒಳ್ಳೆ ಲೈಬ್ರರಿ ಇದೆ, ಅತ್ಯಂತ ಅಪೂರ್ವವಾದ ಮ್ಯಾಗ್ಝೈನ್ಸ್ ಇದೆ ಅಲ್ಲಿ. ಆಮೇಲೆ ನಿಮಗೆ ಇಂಟರ್ನೆಟ್ ಆಕ್ಸೆಸ್ ಇದೆ, ನಿಮ್ಗೆ ಇಂಟರ್ನೆಟ್ ಆಕ್ಸೆಸ್ ಇದೆ. ಆಮೇಲೆ ತುಂಬ ಹೆಲ್ಪ್ಫುಲ್ ಅಲ್ಲಿ ಹೋದ್ಯ ಇರೋದೇ ಇಲ್ಲ ಜನ, 7-8 ಜನ, 6-7 ಜನ, ಒಂದೊಂದು ದಿನ ಒಬ್ಬರು ಇರೋಲ್ಲ, ಅದೇ ಜನ ಇರ್ತಾರೆ ಅಲ್ಲಿ ಹೋದರೆ ಅದೇ ಜನ ಇರ್ತಾರೆ. ಆಮೇಲೆ ಬಿ ಎಮ್ ಸಿ ಪ್ರತಿಷ್ಠಾನದಲ್ಲಿ MVC ಕಾಪಿ ಇದೆ. ನಾನು ಎಷ್ಟೆಷ್ಟೋ ಕೇಳಿದೆ, ನನಗೆ ಕೊಡಿ ಸರ್ ಅಂತ ಕೊಡಲಿಲ್ಲ ಅವರು. ಅವ್ರ ಸೇವೆ ತುಂಬ ಮಾಡಿದ್ದೀನಿ, ಆಯ್ತಪ್ಪ ಅದಕ್ಕೆ ಬೇರೆ ನಿನಗೆ ಬೇಕಾದರೆ ಕಾಸು ಕೊಡ್ತೀನಿ ಆ ಪುಸ್ತಕ. ಮೂರು ಇಲ್ಲ ಇದೆ ಬಿ ಎಮ್ ಸಿ ಪ್ರತಿಷ್ಠಾನದಲ್ಲಿ, ಸ್ವಾಮಿ ಕಣ್ಣು ಪಿಳ್ಳೈದು, ಇಂಡಿಯನ್ ಎಫಿಮೆರಿಸ್. ಅದೆಲ್ಲ ಸುಮ್ಮನೆ ಹೇಗೆ ಬೆಳೆ, ನಿಮ್ಮಂಥವರು ಸ್ವಲ್ಪ ನೋಡಬೇಕು, ನಿಮ್ಮಂಥವ್ರು ನೋಡಿದ್ರೆ ಮುಂದೆ ನಾವು ಆಸೆ ಇಟ್ಕೋಬೋದು, ಓ ಪರವಾಗಿಲ್ಲ ಬರ್ತಾಯಿದ್ದಾರೆ ಯಂಗ್ಸ್ಟರ್ಸು ಅಂತ. ತುಂಬ ಒಳ್ಳೆ ಬುಕ್ಸ್ ಅವು. ಏನಿಲ್ಲ ರೀ ನಿಮ್ಗೆ ಆಕ್ಸ್ಫರ್ಡ್ ಡಿಕ್ಷನರಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು, ಅವ್ರ ಮೆಥಡಾಲಜಿ ಇದೆಯಲ್ಲ. ನಾನು ಈ ಕನ್ನಡ ಕನ್ನಡ ನಿಘಂಟು ಎಲ್ಲ ಹೊಗಳ್ತಾರೆ, ಪರಿಷತ್ತಿನ ಕನ್ನಡ ಕನ್ನಡ ನಿಘಂಟು ಇದೆಯಲ್ಲ, ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್, ತುಂಬ ಮಿಸ್ಟೇಕ್ಸ್. ಮೈಸೂರು ಯೂನಿವರ್ಸಿಟಿ ನಿಘಂಟು ದಿ ಬೆಸ್ಟ್, ಅದು MR ಶ್ರೀನಿವಾಸಮೂರ್ತಿ, DVG ಎಲ್ಲ ಒಳ್ಳೆ 3 ಭಾಷೆಯ ತಜ್ಞರು, ಸಂಸ್ಕೃತ, ಇಂಗ್ಲೀಷ್, ಕನ್ನಡ. ಎಸ್, ಅದ್ರ ಬಗ್ಗೆ ನೋ ಕ್ವಶನ್ ಆಫ್ ಇದು. ಆದರೆ ಪರಿಷತ್ ನಿಘಂಟು ವೆರಿ ಪೂರ್. ಯಾಕೆ ಅಂದರೆ ಈಗ ಉದಾಹರಣೆಗೆ ಹೇಳ್ತೀನಿ, ಈಗ ಒಂದು ಪದ ಕೊಡ್ತಾರೆ, ಆ ಪದದ ಗ್ರಾಮ್ಯಾಟಿಕಲ್ ಸ್ಟೇಟಸ್ ಕೊಡ್ತಾರೆ, ಆಮೇಲೆ ಅದಕ್ಕಿರೋ ಬೇರೆ ಬೇರೆ ಅರ್ಥಗಳು ಕೊಡ್ತಾರೆ, ಆ ಬೇರೆ ಬೇರೆ ಅರ್ಥಗಳು ಕೊಟ್ಟು ಕಾವ್ಯದ ಪ್ರಯೋಗಗಳು ಕೊಡ್ತಾರೆ. ಈಗ ಹೊಸಗನ್ನಡಕ್ಕೆ ಬಂದಾಗ ಯಾವುದೋ ಒಂದು ಪದ ನಾನು ಹುಡುಕಿದಾಗ ಯಾರೋ ರಾಘವ್ ಪುಸ್ತಕದ್ದು ಅಂತ ಕೊಟ್ಟಿದ್ದರು ವಾಕ್ಯ, ಆ ಪದ ಬಳಕೆ ರಾಘವ್ ಅನ್ನೋರ ಪುಸ್ತಕದಲ್ಲಿ ಇದೆ, ಅದು ಕೊಟ್ಟಿದ್ದಾರೆ. ಆದರೆ ನಾನು ಅದ್ರ ಬಗ್ಗೆ ಒಂದು ಬರಿಬೇಕಿತ್ತು, ರಿವ್ಯೂ ಬರಿಬೇಕಿತ್ತು. ಆ ರಾಘವ್ ಬುಕ್ ನೋಡಿದಾಗ ಬೇಂದ್ರೆ ಅವ್ರದ್ದು ಸಾಹಿತ್ಯದ ವಿರಾಟ್ ಸ್ವರೂಪ, ಅವಳಿಗೆ ಬಡತನವು ಸಾಹಿತ್ಯದ ವಸ್ತು ಏಕಾಗಿದೆ ಅಂತ ಒಂದು ಲೇಖನ ಇದೆ, ಅದ್ಭುತವಾದ ಲೇಖನ. ಬಡತನವು ಸಾಹಿತ್ಯದ ವಸ್ತು ಏಕಾಗಿದೆ ಒಂದು ಲೇಖನ ಬೇಂದ್ರೆದು. ಅದನ್ನು ಕೋಟ್ ಮಾಡ್ತಾರೆ ರಾಘವ್. ಅದು ಯಾರೋ ಪ್ರಯೋಗ ಕೊಟ್ಟಿರೋರು ಏನು ಮಾಡಿದ್ದಾರೆ, ಅದನ್ನು ರಾಘವ್ ತಲೆಗೆ ಹಾಕಿದ್ದಾರೆ. ಬೇಂದ್ರೆಯ ವಾಕ್ಯನ ಹಾಗೆ ಎಷ್ಟಿದೆಯೋ ಹಾಗೆ ಬೇಕಾದಷ್ಟಾಗಿದೆ, ಅದರಲ್ಲಿ ಸಿಕ್ಕಾಪಟ್ಟೆ ಆಗಿದೆ ಆ ಥರ. ಆದ್ದರಿಂದ ನಾನು ಕನ್ನಡ ಸಾಹಿತ್ಯ ಪರಿಷತ್ ನಿಘಂಟನ್ನು, ನನಗೆ ಅದು ಹೆಚ್ಚು ಉಪಯುಕ್ತ ಆಗಿಲ್ಲ,
ಇನ್ಫ್ಯಾಕ್ಟ್ ಕಾರಾಂತರ ಕಾರಾಂತರ ಸಿರಿಗನ್ನಡ ಕೋಶ ಹಳಗನ್ನಡಕ್ಕೆ ಎಷ್ಟೋ ಯೂಸ್ಫುಲ್ ಆಗಿದೆ, ಎಷ್ಟೋ ಯೂಸ್ಫುಲ್ ಆಗಿದೆ. ಆದ್ದರಿಂದ ಪರಿಷತ್ ನಿಘಂಟು ನೋಡುವಾಗ ಅಂದರೆ ಅದು ಏನಾಗುತ್ತೆ ಅಂದರೆ, ಪರಿಷತ್ತು ಅಂದಾಗ ನಿಘಂಟು, ನಿಘಂಟು ಅಂದಾಗ ಕಚೇರಿ, ಕಚೇರಿ ಅಂದಾಗ ಅಲ್ಲಿ ಕೆಲಸ ಮಾಡೋರು, ಕೆಲಸ ಮಾಡೋರು ಅಂದರೆ ಸಂಬಳ, ಸಂಬಳ ಅಂದರೆ ಇಂತಿಷ್ಟು ಟೈಮು, ಯಾಕೆಂದರೆ 5 ಗಂಟೆ ಯಾವಾಗತ್ತೆ ನೋಡ್ತಾ ಇರ್ತಾರೆ. ಆಕ್ಸ್ಫರ್ಡ್ ನಿಘಂಟು ಆಗಲ್ಲ. ಆಕ್ಸ್ಫರ್ಡ್ ನಿಘಂಟು ಮಾಡಿದವನು ಒಂದು 60 ಇಯರ್ಸು ಬಿಗಿನಿಂಗಲ್ಲಿ ಎಷ್ಟು ವರ್ಕ್ ಮಾಡ್ದ ಅವ್ನ ಲೈಫ್ ಟೈಮಲ್ಲಿ ಅಂತೂ ನೋಡ್ದ, ಒಂದು ಚಿಕ್ಕ ಸಪ್ಲಿಮೆಂಟನ್ನು ನೋಡ್ತಾನೆ. ತೀನಂಶ್ರೀ ಲೇಖನ ಇದೆ ನೋಡಿ ಆಕ್ಸ್ಫರ್ಡ್ ನಿಘಂಟು ಬಗ್ಗೆ, ತೀನಂಶ್ರೀ ಒಂದು ಲೇಖನ ಬರೆದಿದ್ದಾರೆ. ಆದ್ದರಿಂದನೇ ನಾನು ಆಕ್ಸ್ಫರ್ಡ್ ಬಗ್ಗೆ ಆಮೇಲೆ ಹೆಚ್ಚು ಯಾವ್ಯಾವ ಥರ ಕೆಲಸ ಮಾಡ್ತಾರೆ ಅಂತೇಳಿ, ಆಮೇಲೆ ಅವರು ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾರಂತೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಫೈನಲೈಸ್ ಆದಮೇಲೆ ನೋಟಿಸ್ ಬೋರ್ಡಲ್ಲಿ ಹಾಕಿ ಅವರು ಪಬ್ಲಿಕೇಶನ್ನು ವೆಬ್ಸೈಟಲ್ಲಿ ಹಾಕ್ತಾರಂತೆ. ನಮ್ಮ ಇಂಡಿಯಾ ದೇಶದಿಂದ ಬೇಕಾದಷ್ಟು ಕರೆಕ್ಷನ್ಸು ಅಡಿಷನ್ಸು ಎಲ್ಲ ಕೊಟ್ಟಿರೋರು ಡಿ ವಿ ಜಿ. ಯಾವುದಕ್ಕೆ? ಆಕ್ಸ್ಫರ್ಡ್ ನಿಘಂಟಿಗೆ. ತುಂಬ ಅವರು ಪದಗಳನ್ನು, ಆ ಪದಗಳ ಕೆಲವು ತಪ್ಪುಗಳನ್ನು, ಆಮೇಲೆ ಕೊಡಬೇಕಾದಂಥ ಅಡಿಷ್ನಲ್ ಮೀನಿಂಗ್ಸು ಇದೆಲ್ಲ ಡಿ ವಿ ಗುಂಡಪ್ಪನವರು ಆ ಥರದ ಕೆಲಸ ಅವರು ತುಂಬ ಮಾಡಿದ್ದಾರೆ, ತುಂಬಾ ಮಾಡಿರ್ತಕ್ಕಂಥದ್ದು ಉಂಟು. ಇರಲಿ, ಆದ್ದರಿಂದ ಡಿಕ್ಷನರಿಗಳ ಬಗ್ಗೆ ಬಹಳ ಧೀಮಂತರಾದವರು ಮಾತ್ರ ಅದಕ್ಕೆ ಕೈ ಹಾಕೋಕೆ ಹೋಗ್ಬೇಕು. ಅದು LHS = RHS ಅಲ್ಲ ನಿಘಂಟು, ಅದರ ಆಚೆಗೆ ಅದರ ವ್ಯಾಪ್ತಿ ಇರುತ್ತೆ ಎಂದು ನುಡಿದ ಸಂಜಯನ ನುಡಿಗೆ ಫಣಿರಾಜಕೇತನಂ ಸಿಡಿಲ್ದು. ಸಿಡಿಲ್ದು ಅನ್ನೋದು ಕಾಯಿನ್ ಮಾಡಿರ್ತಾನೆ ಕವಿ, ನಿಘಂಟಿಂದ ತಗೊಳ್ಳಲ್ಲ ಕವಿ, ಕಾಯಿನ್ ಮಾಡ್ತಾನೆ ನಿಘಂಟುಕಾರ ಗುರುತಿಸಿ ನಿಘಂಟಲ್ಲಿ ಸೇರಿಸ್ತಾನೆ. ಆ ಸಿಡಿಲ್ದು ಶಬ್ದಕ್ಕೆ ಇರುವ ಒಂದು ಪವರ್ ನೋಡಿ ಎಷ್ಟು ಚೆನ್ನಾಗಿದೆ. ಎಕ್ಸ್ಪ್ಲೋರ್ಡ್, ಎಕ್ಸ್ಪ್ಲೋರ್ಡ್ ಕರೆಕ್ಟು. ಫಣಿರಾಜಕೇತನಂ ಸಿಡಿಲ್ದು ಅವನು ಹೇಳ್ದ, ಸ್ಥಿರ ಸತ್ಯವ್ರತಿ ಎಂದು ಧರ್ಮ ರುಚಿ ಎಂದು ಧರ್ಮಪುತ್ರಂ ದಯಾಪರನೆಂದು ಎಲ್ಲರ ಪೇಳ್ದ ಮಾತು ಪುಸಿಯಾಯಿತು. ಈ ಕಾರ್ಮುಕಾಚಾರ್ಯನಂ ಗುರುವಂ ಬ್ರಾಹ್ಮಣನಂ ತೊದಳ್ ನುಡಿದು ಕೊಂದಾಗಳ್ ಮೃಷಾಪಾತಕಂ ಪರಂ ಎಂಬಿ ನುಡಿಯಂ ಪೃಥಾಪ್ರಿಯ ಸುತಂ ಪಾಪಕ್ಕೆ ಪಕ್ಕಾಗನೆ. ಅದಕ್ಕೆ ಪ್ರತಿಕ್ರಿಯೆ ಸಂಜಯನ ಮಾತುಗಳಿಗೆ ದುರ್ಯೋಧನನ ಪ್ರತಿಕ್ರಿಯೆ. ದುರ್ಯೋಧನನ ವಾದವು ತಪ್ಪು ಅನಿಸಲ್ಲ. ಈಗ ಈ ವಾದ ವಿವಾದ ನಡೆಯುವಾಗ ಎರಡು ಗಮನಿಸ್ಬೋದು, ತಮ್ಮಲ್ಲಿರೋ ಪ್ಲಸ್ ಪಾಯಿಂಟ್ಸು ಹೈಲೈಟ್ ಮಾಡ್ಕೋಬೇಕು ಮತ್ತು ಎದುರು ಪಕ್ಷದವನ ಮೈನಸ್ ಪಾಯಿಂಟ್ಸನ್ನು ಹೈಲೈಟ್ ಮಾಡಬೇಕು. ನೀವು ಯಾವುದೇ ವಾದ ವಿವಾದದಲ್ಲಿ ಬಹಳ ಮುಖ್ಯವಾಗಿ ಫೋಕಸ್ ಆಗೋದು ಈ ಎರಡು. ಅದು ಎಷ್ಟು ಸಮರ್ಥವಾಗಿ ಮಾಡ್ತಾನೆ ಅವನು ವಾದದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ. ಸ್ಥಿರ ಸತ್ಯವ್ರತಿ ಎಂದು ಧರ್ಮಪುತ್ರಂ, ಆ ಧರ್ಮರಾಯನಿಗೆ ಏನಿದೆ ಹೆಸರು? ಸ್ಥಿರ ಸತ್ಯವ್ರತಿ, ಸ್ಥಿರವಾಗಿ ಸತ್ಯವನ್ನು ಹೇಳುವವನು ಅಂತ ಹೆಸರಿದೆ. ಎಂದು ಧರ್ಮರುಚಿ ಎಂದು, ಧರ್ಮದ ಬಗ್ಗೆ ಆಸಕ್ತಿಯುಳ್ಳವನು ಎಂದು ಹೇಳಿ, ಆ ಧರ್ಮಪುತ್ರಂ ದಯಾಪರನೆಂದು, ಅವನು ದಯಾಮಯ ಎಂದು ಎಲ್ಲರ ಪೇಳ್ದ ಮಾತು ಪುಸಿಯಾಯಿತು. ಎಲ್ಲರೂ ಹೇಳುವ ಮಾತುಗಳು ಸುಳ್ಳಾಗಿ ಹೋಯಿತು. ಯಾಕೆ ಅಂದರೆ ಈ ಕಾರ್ಮುಕಾಚಾರ್ಯನಂ, ಕಾರ್ಮುಕಾಚಾರ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಕಾರ್ಮುಕ ಅಂದರೆ ಬಿಲ್ಲು, ದ್ರೋಣ, ದ್ರೋಣನಿಗೆ ಕಾರ್ಮುಕಾಚಾರ್ಯ ಅಂತ. ಕಾರ್ಮುಕಾಚಾರ್ಯನಂ ಈ ದ್ರೋಣನನ್ನ ಗುರುವಂ, ಗುರುಗಳಾದ ಗುರುವನ್ನ ಬ್ರಾಹ್ಮಣನನ್ನ ತೊದಳ್ ನುಡಿದು ಕೊಂದಾಗಳ್, ಸುಳ್ಳು ಹೇಳಿ ಕೊಂದ. ಅಶ್ವತ್ಥಾಮ ಇವನು ಸ್ಥಿರ ಸತ್ಯವ್ರತಿ, ಧರ್ಮರುಚಿ, ದಯಾಪರ ಎಂದು ಎಲ್ಲರೂ ಧರ್ಮರಾಯನನ್ನು ಕುರಿತು ಹೇಳಿದ ಮಾತು ದ್ರೋಣಾಚಾರ್ಯರನ್ನ ಸುಳ್ಳು ಹೇಳಿ ಕೊಂದಾಗ ಸುಳ್ಳಾಯ್ತು, ಸುಳ್ಳಾಯ್ತು ಅದು ಗೊತ್ತಿದೆ. ಅಶ್ವತ್ಥಾಮೋ ಹತಃ
ಕುಂಜರ ಮೃಷಾಪಾತಕಂ ಪರಂ. ಮೃಷ ಅಂದರೆ ಸುಳ್ಳು. ಮೃಷಾಪಾತಕಂ ಪರಂ ಎಂಬಿ ನುಡಿಯಿಂ. ಮೃಷಾಪಾತಕಂ ಪರಂ ಸುಳ್ಳು, ಮಹಾಪಾತಕ ಎಂಬ ಈ ನುಡಿಯಿಂದ, ಈ ಮಾತುಗಳಿಂದ ಪೃಥಾಪ್ರಿಯ ಸುತಂ. ಪೃಥಾಪ್ರಿಯ ಸುತಂ, ಪೃಥ ಅಂದರೆ ಕುಂತಿ, ಪೃಥೆ ಕುಂತಿ. ಕುಂತಿಯ ಪ್ರೀತಿಪಾತ್ರನಾದ ಪುತ್ರನಾದ ಅರ್ಜುನನು ಪಾಪಕ್ಕೆ ಪಕ್ಕಾಗನೆ. ಅವನೂ ಕೂಡ ಅರ್ಜುನ ಅಲ್ಲ, ಧರ್ಮರಾಯ. ಕುಂತಿಯ ಪ್ರಿಯ ಪುತ್ರನಾದ ಧರ್ಮರಾಯನು ಹೀಗೆ ಪಾಪಕ್ಕೆ ಈಡಾಗಲಿಲ್ಲವೇ ಹೇಳು. ಮೇಜರ್ ಐಟಮ್ಸ್ ಅವನು ಹೇಳಿದ್ರೆ ಮೈನರ್ ಪಾಯಿಂಟ್ಸ್ ಇವನು ತಗೋತಾನೆ. ಅವರಲ್ಲಿರಬಹುದಾದ ಒಂದೋ ಎರಡೋ ದೋಷಗಳನ್ನು ಹೈಲೈಟ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಈಗ ಇಲ್ಲಿ ಬೈತ ಈ ದೊರೆಯ ಅರಮಗನು ಮೃಷವಾದಂ ನೋಡು ಎಂದು ಧರ್ಮನಂ ಮೂದಲಿಸಲ್ ಮೂದಲಿಸಲ್ಪೋದಂ ಪುತ್ರನನ್ನರಸಲ್ಪೋದನೆ ಯಮಪುರಕ್ಕೆ ಮುಕ್ತ ಬಾಣಂ ದ್ರೋಣಂ. ದ್ರೋಣನು ಮುಕ್ತ ಬಾಣಂ, ಬಾಣವನ್ನು ತ್ಯಾಗ ಮಾಡಿ ಬಿಟ್ಟುಬಿಟ್ಟು ದ್ರೋಣನು ಈ ದೊರೆಯ ಅರಮಗಂ, ಇಂತಹ ಧರ್ಮಪುತ್ರನು ಧರ್ಮರಾಯನು ಮೃಷವಾದಂ ನೋಡು, ಸುಳ್ಳು ಹೇಳಿದ ನೋಡು ಎಂದು ಧರ್ಮನಂ ಮೂದಲಿಸಲ್, ಧರ್ಮ ಯಮಧರ್ಮನನ್ನು ಮೂದಲಿಸುವುದಕ್ಕೆ ಪೋದಂ. ಆ ಯಮಪುರಿಗೆ ದ್ರೋಣನು ಹೋದನೇ ಹೊರತು ಪುತ್ರನನ್ನರಸಲ್ಪೋದನೆ ಯಮಪುರಕ್ಕೆ, ಆ ಯಮನ ಪಟ್ಟಣಕ್ಕೆ ಯಮಧರ್ಮರಾಯನನ್ನು ತರಾಟೆಗೆ ತೆಗೆದುಕೊಳ್ಳುವುದಕ್ಕೆ ಹೋದನೇ ಹೊರತು ತನ್ನ ಮಗನನ್ನು ಹುಡುಕುವುದಕ್ಕೆ ಅವನು ಹೋಗಲಿಲ್ಲ. ಅರಮಗ, ಅರ ಅಂದರೆ ಧರ್ಮ. ಅರ ಈಸ್ ಅಚ್ಚಗನ್ನಡ ಶಬ್ದ. ಅರ ಅರಂಗಿಲ್ ಅಂತಾರೆ ನೋಡಿ ತಮಿಳಲ್ಲಿ, ಅರಂ ಇಲ್, ಅರಂಗಿಲ್ ಆಗಿದೆ. ಇಲ್ಲಂದರೆ ಮನೆ, ದ್ರಾವಿಡಿಯನ್ ಲ್ಯಾಂಗ್ವೇಜಸ್. ಅರ ಅಂದರೆ ಶಕಟ್ರೇಫಾ ಇರೋದು ಕನ್ನಡ ಪದ, ಧರ್ಮ ಅಂತ. ಅರಂಗಿಲ್ ಅಂದರೆ ದೇವ್ರ ಮನೆ, ದೇವ್ರ ಮನೆ ದೇವರ ಮನೆಯ ಸಮೀಪದ ಜಾಗ. ನಮ್ಮ ಮನೆಯಲ್ಲಿ ಅರಂಗಿಲು ಅಂತಲೇ ಕರಿತೀವಿ ಹಳ್ಳಿಯಲ್ಲಿ. ತಮಿಳ್ನಾಡು ಬಾರ್ಡ್ರು ನಮ್ಮ, ಅರಂಗಿಲ್ ಅಂತಲ್ಲೇ ಹೌದು, ದೇವ್ರ ಮನೆಗೆ ಅರಂಗಿಲ್ ಅಂತಲ್ಲ. ಇನ್ಫ್ಯಾಕ್ಟ್ ನಂದು ತಮಿಳು ಮಾತೃಭಾಷೆ. ಇರಲಿ, ಆನೇಕಲ್ ಬಾರ್ಡ್ರು ಆ ಕಡೆ, ಡೆಂಕ್ನಿಕೋಟೆ ಹೊಸೂರು ಈಗ ಏರಿ. ಅರಮಗನು ಅಂದರೆ ಧರ್ಮರಾಯ. ಅರ ಮಗ ಧರ್ಮ ಅಂದರೆ ಯಮಧರ್ಮ. ಅರ ಮಗ ಧರ್ಮರಾಯನ ಮಗ, ಯಾಕೆಂದರೆ ಅವನು ಯಾರಿಗೂ ಪಕ್ಷಪಾತ ಇಲ್ಲೂ ಅಲ್ಲ, ಎಲ್ರಿಗೂ ಒಂದೇ. ಅವನು ಈಕ್ವಲ್ ಟು ಆಲ್. ಯಾರು? ಯಮಧರ್ಮ. ಯಮಧರ್ಮ ಈಕ್ವಲ್ ಟು ಆಲ್. ಅದನ್ನ ಯಾಕೆ ಬಂದು ಸರ್ ಅಶ್ವತ್ಥಾಮ ಹುಡ್ಕೊಂಡು ಹೋದ್ ನಾನು ಸತ್ತ ಅಶ್ವತ್ಥಾಮ? ಅವನು ಮಗ ಸತ್ತ ಹೋಗಿದ್ದ. ಹಾಂ, ಮಗ ಚಿರಂಜೀವಿ ಅಲ್ವಾ? ಶಾಕ್. ಅದು ಹೆಂಗೆ ಸತ್ತ? ಧರ್ಮರಾಯ ಸುಳ್ಳು ಅಂದರೆ ಮಗ ಸತ್ತ ಅನ್ನೋದನ್ನು ನಂಬಿದ ಅವನು. ಧರ್ಮರಾಯನ ಬಗ್ಗೆ ಅನುಮಾನ ಪಡಲಿಲ್ಲ. ಅಷ್ಟು ಧರ್ಮರಾಯನ ಧರ್ಮದ ಬಗ್ಗೆ ಜನಕ್ಕೆ ಒಂದು ಬಿಲೀಫ್, ನಂಬಿಕೆ. ವನಿತೆಯ ಕೇಶಮಂ ಸ್ವಬೆಯೊಳ್ ಎನ್ನ ಅನುಜಂ ತೆಗೆವಲ್ಲಿ ಗಂಡನಾಗನೆ. ಭಗದತ್ತನ ಆನೆ ಬರೀ ಎಲ್ ಉಡಿವನ್ನೆಗಂ ಒತ್ತೆ ಗಂಡನಾಗನೆ. ಕೊಲಲ್ ಒಲ್ಲದೆ ಅಂಗಪತಿ ಬಿಲ್ಗೊಳೆ ಕೋದು ಎಳೆವಲ್ಲಿ ಗಂಡನಾಗನೆ. ಕುರುಬಾಲ ಸಂಹರಣ ಮಾತ್ರದೇ ಮಾರುತಿ ಗಂಡನಾದನೆ. ಮಾರುತಿ ಅಂದರೆ ಭೀಮ, ಮಾರುತಿ ಅಂದರೆ ಹನುಮಂತನೋ ಅಂತ. ಮರುತನ ಪುತ್ರ ಮಾರುತಿ ಅಷ್ಟೆ. ವನಿತೆಯ ಕೇಶಮಂ ಸಭೆಯೊಳ್ಳಿ ಎನ್ನನುಜಂ ತೆಗೆವಲ್ಲಿ. ಅಯ್ಯ ಸಂಜಯ, ಆ ದ್ರೌಪದಿಯ ಜಡೆಯನ್ನು ನನ್ನ ತಮ್ಮನು ಸಭೆಯಲ್ಲಿ ಎಳೆದಾಗ ಅಲ್ಲಿ ಗಂಡನಾಗನೆ, ಅಲ್ಲಿ ಗಂಡಸಾಗಿದ್ನ ಇವನು.
ದ್ರೌಪದಿಯ ಜಡೆಯನ್ನು ನನ್ನ ತಮ್ಮನು ಸಭೆಯಲ್ಲಿ ಎಳೆಯುವ ಸಂದರ್ಭದಲ್ಲಿ ಇವನು ಗಂಡಸಾಗಿದ್ನ. ಭಗದತ್ತನ ಆನೆ ಬರಿಯಲ್ಲುಡಿವನ್ನೆಗಂ ಒತ್ತೆ, ಭಗದತ್ತನ ಆನೆ ಸುಪ್ರತೀಕ ಅದು ಈ ಪಾಂಡವರ ಎಲುಬುಗಳನ್ನು, ಪಾಂಡವರ ಸೈನ್ಯದ ಎಲುಬುಗಳನ್ನು ಮುರಿಯುವ ಹಾಗೆ ಒತ್ತುತ್ತಿರುವಾಗ ಗಂಡಸಾಗಿದ್ನ ಇವನು. ಅವನು ಕೌರವರ ಪಕ್ಷದ ಒಬ್ಬ ವೀರ, ಕೌರವ ಪಕ್ಷದ ಒಬ್ಬ ವೀರ. ಆನೆ ಹೆಸರೇ ಭಗದತ್ತನ ಸುಪ್ರತೀಕ, ಆನೆಯ ಹೆಸರು. ಅದರ ಮೇಲೆ ಸವಾರಿ ಮಾಡ್ತಾ ಇದ್ದವನು ಭಗದತ್ತ. ಕೊಲಲೊಲ್ಲದೆ ಅಂಗಪತಿ ಬಿಲ್ಗೊಳೆ ಕೋದು ಎಳೆವಲ್ಲಿ ಗಂಡನಾಗನೆ. ಒಂದ್ಸಲ ಕರ್ಣನಿಗೆ ಮತ್ತು ಭೀಮಸೇನನಿಗೆ ಬಾಣಗಳ ಯುದ್ಧ ಆಯ್ತಂತೆ. ಇವನು ಅವನ ಮೇಲೆ ಬಾಣ ಪ್ರಯೋಗಿಸೋದು, ಅವನು ಇವನ ಮೇಲೆ ಬಾಣ ಪ್ರಯೋಗಿಸೋದು. ಯಾಕೆಂದರೆ ವಿಶೇಷವಾಗಿ ರಣ್ಣನಲ್ಲಿ ಬರುತ್ತಿದ್ದು, ಬೇರೆಯವರಲ್ಲಿ ಬರೋಲ್ಲ. ಕುಮಾರವ್ಯಾಸ ಆಗಲಿ ಪಂಪ ಆಗಲಿ ಬರೋಲ್ಲ. ರಣ್ಣನಿಗೇನು ಅಂದರೆ ಅವನ ನಾಯಕ ಭೀಮ ಆಗಿರೋದ್ರಿಂದ ಅವನು ಗದೆ ಮಾತ್ರ ಅಲ್ಲ, ಬಿಲ್ವಿದ್ಯೆಯಲ್ಲೂ ಪ್ರವೀಣ. ಒಂದು ಕಡೆ ಅಂತೂ ಹೇಳ್ತಾನೆ ಅವನು, ಒಂದು ಸಲ ದ್ರೋಣಾಚಾರ್ಯರು ಬಿಲ್ವಿದ್ಯೆ ಹೇಳ್ಕೊಡುವಾಗ, ಪರೀಕ್ಷೆ ಮಾಡುವಾಗ ಬಾಣಪ್ರಯೋಗ ಮಾಡು ಅಂತ ಇವನಿಗೆ ಹೇಳಿದ್ರಂತೆ ಭೀಮನಿಗೆ. ಭೀಮ ಬಾಣಪ್ರಯೋಗ ಮಾಡ್ದ, ತಕ್ಷಣ ಗೊತ್ತಾಗೋಯ್ತು ಗುರಿ ತಪ್ಪಿತು ಅಂತ. ತಕ್ಷಣ ಓಡೋಗ ಅದೇ ಬಾಣ ಹಿಡ್ಕೊಂಡು ಬಂದು ಮತ್ತೆ ಅದೇ ಬಾಣನ ಪ್ರಯೋಗಿಸ್ತಾನೆ. ಆ ಒಂದು ಪ್ರಸಂಗ ಮುಂದೆ ಬರುತ್ತೆ. ಮುಂದೆ ಒಂದು ಕಂದ ಪದ್ಯದಲ್ಲಿ ಕವಿ ಕೊಡ್ತಾನೆ ಬೇರೆ ಬೇರೆ ರೀತಿಯೊಳಗೆ ಭೀಮನ ಪರಾಕ್ರಮವನ್ನು ವಿಸ್ಮಯವಾದ ರೀತಿಯಲ್ಲಿ ವರ್ಣಿಸುವ ಒಂದು ಕ್ರಮ. ಆ ಯುದ್ಧದಲ್ಲಿ ಕೊಲಲ್ಲೂ ಅಲ್ಲದೆ ಅಂಗಪತಿ, ಅದು ಏನಾಗೋಯ್ತು, ಅವನನ್ನು ನಿಶಸ್ತ್ರನನ್ನಾಗಿ ಮಾಡಿಬಿಟ್ಟ ಕರ್ಣ. ಭೀಮನ ಕೈಯಲ್ಲಿದ್ದ ಬಿಲ್ಲು ಬಾಣಗಳು ಬಿದ್ದೋಯ್ತು, ಸಿಗಾಕೊಂಡ್ಬಿಟ್ಟ ಭೀಮ. ಆಗ ಇವನೇನು ಮಾಡ್ದ, ಶಸ್ತ್ರ ಇಲ್ಲದೆ ಇರೋವನ್ನ ಕೊಲ್ಲಬಾರ್ದಲ್ಲ ವೀರನಾದವನು, ಆದರೆ ಅವಮಾನ ಮಾಡೋದಕ್ಕೋಸ್ಕರ ಏನು ಮಾಡಿದ್ನಂತೆ, ಅವನನ್ನು ಕೊಲ್ದೀರ, ಕೊಲಲೊಲ್ಲದೆ ಅಂಗಪತಿ ಕರ್ಣನು ಬಿಲ್ಲೊಳೆ ಕೋದು, ಬಿಲ್ ಅವನ ತಲೆಗೆ ಹಾಕ್ಬಿಟ್ಟು ದರ 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 ಅಂತ ಎಳ್ಕೊಂಡು ಬಂದು ದುರ್ಯೋಧನನ ಹತ್ರ ಕೆಡವಿಬಿಟ್ಟಿದ್ನಂತೆ. ಅದೊಂದು ಪ್ರಸಂಗ ಬರುತ್ತೆ. ಅದು ಈವನ್ ಕುಮಾರವ್ಯಾಸನಲ್ಲೂ ಬರುತ್ತೆ, ಕುಮಾರವ್ಯಾಸನಲ್ಲೂ ಕೂಡ ಕರ್ಣಪರ್ವದಲ್ಲಿ ಬರುತ್ತೆ. ಪಂಪ ಭಾರತದಲ್ಲಿಲ್ಲ, ಕುಮಾರವ್ಯಾಸನ ಕರ್ಣಪರ್ವದಲ್ಲಿ ಬರುತ್ತೆ. ಆಗ ಎಲ್ಲಿ ಹೋಗಿತ್ತಯ್ಯ ಇವನ ಗಂಡಸ್ತನ, ಕುರುಬಾಲ ಸಂಹರಣ ಮಾತ್ರದೇ ಮಾರುತಿ ಗಂಡನಾದನ್ನೇ. ಈ ಕುರುವಂಶದ ಬಾಲಕರಾದ ನನ್ನ ತಮ್ಮಂದಿರು ಮತ್ತು ನನ್ನ ಮಕ್ಕಳನ್ನು ಕೊಂದದ್ದರಿಂದ ಅವನು ಗಂಡಸಾಗ್ಬಿಟ್ನ. ಈ ಸಂದರ್ಭಗಳಲ್ಲಿ ಏನಾಗಿತ್ತು ಅವನಿಗೆ ಅಂತ ಹೇಳಿ ಕೇಳ್ತಾನೆ. ನೆಕ್ಸ್ಟ್ ಪದ್ಯ ಮಾಡಿ ನೆನೆಸ್ಕೊ. ಒಡ ಹುಟ್ಟಿದರಂ ಕೊಂದವರ ಅಡಗಂ ತಿಂದವರ ನೆತ್ತರಂ ಬಗಸರೆಯೊಳೆ ಕುಡಿಯುವ ಈ ನಿಸ್ತ್ರಿಂಶತೆಯಂ ಹಿಡಿಂಬೆಯಂ ಪೊರ್ದಿ ಕಲ್ತನಾಗನೇ ಭೀಮಂ. ಅವನನ್ನು ಮೂದಲಿಸ್ತಾ ಇರೋದು ಒಡ ಹುಟ್ಟಿದವರಂ ಕೊಂದು, ಜೊತೆಯಲ್ಲಿ ಹುಟ್ಟಿದವ್ರು, ನನ್ನ ಜೊತೆಯಲ್ಲಿ ಹುಟ್ಟಿದವರು, ಭೀಮನ್ ಜೊತೆ ಅಲ್ಲ. ಇವನು ಹೇಳ್ತಾ ಇರೋದು ಧರ್ಮ ದುರ್ಯೋಧನ, ನನ್ನ ಜೊತೆಯಲ್ಲಿ ಹುಟ್ಟಿದ ನನ್ನ ತಮ್ಮಂದಿರನ್ನು ಕೊಂದು ಅವರ ಅಡಗಂ ತಿಂದು, ಅವರ ಮಾಂಸವನ್ನು ತಿಂದು, ಅವರ ನೆತ್ತರಂ ಅವರ ರಕ್ತವನ್ನು ಬಗಸೆರೆಯೊಳ್ ಕುಡಿಯುವ, ಬೊಗಸೆಯಲ್ಲಿ ಕುಡಿಯುವ. ಬಗಸೆರೆ ಅಂದರೆ ಬೊಗಸೆ, ಹಳೆಗನ್ನಡದಲ್ಲಿ ಬಗಸೆರೆ. ಬೊಗಸೆಯಲ್ಲಿ ಕುಡಿಯುವ ಈ ನಿಸ್ತ್ರಿಂಶತೆಯಂ ಈ ನಿಷ್ಕರುಣತ್ವವನ್ನು, ಮನುಷ್ಯನೇ ಮನುಷ್ಯನ ಮಾಂಸ ರಕ್ತವನ್ನು ಕುಡಿಯೋದಿದೆಯಲ್ಲ ಅದು ಅತ್ಯಂತ ಕಠೋರವಾದದ್ದು ಅಂತ ಕನ್ಸಿಡರ್ ಆಗಿದೆ. ಅಂದರೆ ಹಾಗೆ ಮಾಡಬೇಕಾದ್ರೆ ಕಾರಣಗಳೇನು ಇವನು ಹೇಳ್ತಾ ಇಲ್ಲ ದುರ್ಯೋಧನ. ಅವನೇನು ಅಂದರೆ ಆ ಅಂಶವನ್ನು ಮಾತ್ರ ಎತ್ತಿ ಹೇಳ್ತಾ ಇದ್ದಾನೆ. ನನ್ನ ತಮ್ಮಂದಿರನ್ನು ಕೊಂದು ಅವರ ಮಾಂಸವನ್ನು ತಿಂದು ಅವರ ರಕ್ತವನ್ನು ಬೊಗಸೆಯಲ್ಲಿ ಕುಡಿಯುವ ಈ ನಿಷ್ಕರುಣತ್ವವನ್ನು ಹಿಡಿಂಬೆಯಂ ಪೊರ್ದಿ ಕಲ್ತನಾಗನೇ ಭೀಮಂ. ಆ ರಾಕ್ಷಸಿಯಾದ ಹಿಡಿಂಬೆಯನ್ನು ಮದುವೆಯಾಗಿ ಈ ಭೀಮಸೇನನು ಕಲಿತುಕೊಂಡನೇನು, ಅವನ
ಹಿಂಸೆಗೆ ತಕ್ಕ ಹಾಗೆಯೇ ಅವನ ಹೆಂಡತಿ ಇದ್ದಾಳೆ. ಅಲ್ಲಿಗೆ ನಿಲ್ಲಿಸ್ಕೊಂಡು